मातर मे मातरिष्वन्न पितरतुलगुरो भ्रातरिष्टाप्तबन्धो स्वामिन् सर्वान्तरात्मन् जर जर इतर्जन्म मृत्यामयानाम् गोविन्दे देहि भक्तिं भवति च भगवन्मूर्जिताम् निर्निमित्ताम् निर्व्याजाम् निश्चलाम् सद्गुणगण बृहतीम् शाश्वतीम् आशुदेव नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरये विजानताम् अवित्तस्य मध्वस्य जगती गुरोः पूर्वाचार्यमहिष्ठानाम् इयम् प्रणति मालिका। भूमिप्रवेशादूर्ध्वंसा रेमे सप्तशतम् समाः अन्त। सीते कण्मरेयाद मेले 700 ವರ್ಷಗಳ ಕಾಲ ಶ್ರೀರಾಮಚಂದ್ರ ಭೂಮಿಯಲ್ಲಿ ಎಲ್ಲರಿಗೂ ಕಾಣಿಸಿಕೊಂಡ ಅಷ್ಟೇ ಹೇಳಬೇಕು. ಅಲ್ಲ, ಓಶೋನೇ ಅವನ ಸಮಾಧಿ ಮೇಲೆ ಹಿಂಗೆ ಕೆತ್ತಿಸ್ಕೊಂಡಿದ್ದಾನೆ, ಓಶೋ ನೆವರ್ ಬಾರ್ನ್ ನೆವರ್ ಡೆಡ್ ಜಸ್ಟ್ ಹಿ ಅಪಿಯರ್ಡ್ ಸಿನ್ಸ್ ಟು ಬರ್ಕೊಂಡಿದ್ದಾನೆ. ಆಯ್ತಾ, ಅದರಿಂದಾಗಿ ಅವನೇ ಆ ರೀತಿ ಬರ್ಕೊಳ್ಬೇಕಾದ್ರೆ ಯಕ್ಕಶ್ಚಿದಾತ್ಮ ನ ಪರಮಾತ್ಮ ಎಂ ಅವನೇ ಹಂಗೆ ಬರ್ಕೊಳ್ಬೇಕಾದ್ರೆ ಇನ್ನು ದೇವರನ್ನು ನಾವು ಯಾವ ರೀತಿ ಹೇಳಬೇಕು? ಜನರಿಗೆ ಕಂಡ ಕಾಣಲಿಲ್ಲ ಅಂತ ಅಷ್ಟೇ ಹೇಳಬೇಕು. ಆದ್ದರಿಂದಾಗಿ ಭೂಮಿ ಪ್ರವೇಶ ದುರ್ಧ್ವಂ, ಸೀತೆ ಎಲ್ಲರಿಗೂ ಕಾಣುವಂತೆ ಭೂಮಿಯ ಒಳಗಡೆ ಹೊಕ್ಕ ಮೇಲೆ ಅವಳ ಜೊತೆ ಯಾರಿಗೂ ಕಾಣದಂತೆ 700 ವರ್ಷಗಳ ಕಾಲ ಆನಂದದಿಂದ ಕಾಲ ಕಳೆದ ಶ್ರೀರಾಮ. ಏವಂ ವಿಧಾನ್ಯಗಣಿತ ನಿಜನಾರ್ದನಸ್ಯ ರಾಮಾವತಾರಚರಿತಾನಿ ತದನ್ಯಪುಂಭಿಃ ಶಕ್ಯಾನಿ ನೈವ ಮನಸಾ ಪಿಹಿತಾನಿ ಕರ್ತುಂ ಬ್ರಹ್ಮೇಶ ಶೇಷ ಪುರುಹೂತ ಮುಖೈಸ್ಸುರೈಶ್ಚ ಏವಂ ವಿಧಾನಿ ಅಗಣಿತಾನಿ. ಈ ರೀತಿಯಾಗಿರುವ ಪರಮಾತ್ಮನ ಕ್ರಿಯೆಗಳು ಅಗಣಿತಾನಿ. ಮೂಲ ರಾಮಾಯಣದಲ್ಲಿ ಬೇಕಾದಷ್ಟುಂಟು, ಎಣಿಸಲಿಕ್ಕೆ ಆಗೋದಿಲ್ಲ. ರಾಮಾವತಾರ ಚರಿತಾನಿ, ರಾಮನ ಅವತಾರದಲ್ಲಿ ನಡೆ ಏನುಂಟು ಅದರ ಫಲ ಅಗಣಿತ. ತದನ್ಯ ಹೊರತುಪಡಿಸಿ ಬೇರೆಯವರಿಗೆ ಮನಸಾಪಿ ಕರ್ತುಂ ನ ಶಕ್ಯಾನಿ, ಮಾನಸಿಕವಾಗಿ ಅದು ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ನಮಗೆ ಆಗದ ಎಷ್ಟೋ ಕೆಲಸಗಳನ್ನು ನಾವು ಮನೋರಥ ಅಂತ ಒಂದು ಸ್ಪೆಷಲ್ ಕಾನ್ಸೆಪ್ಟ್ ಇದೆ ಭಾರತೀಯ ತತ್ವಶಾಸ್ತ್ರದಲ್ಲಿ. ಆ ಮನೋರಥವನ್ನು ಈಗಿನವರು ಕನಸು ಅನ್ನೋದು, ಡ್ರೀಮ್ ಅಂತ ಏನು ಹೇಳ್ತಾರೆ ಅಂದರೆ ಡ್ರೀಮ್ ಬಿಗ್ ಅಂತಾರಲ್ಲ, ಅಲ್ಲಿ ಮನೋರಥ ಅದು ಮನಸ್ಸಿನ ಬಯಕೆಯನ್ನು ಅವರು ಡ್ರೀಮ್ ಅನ್ನೋದು. ಆದರೆ ಆ ಮನೋರಥ ಏನಿದೆ, ಮನಸ್ಸಿನ ಸಂಚಾರ, ಹೀಗಾದರೆ ಹಾಗಾಗತ್ತೆ, ನಾನು ನಾಳೆ ಈ ಯಶಸ್ಸನ್ನು ಗಳಿಸಿದರೆ ಇವರೆಲ್ಲರೂ ಕೂಡ ನನ್ನ ಹತ್ರ ಬರ್ತಾರೆ, ಇವೆಲ್ಲ ಮನೋರಥ. ಮನೋರಥದಿಂದಲೂ ಈ ಟಾರ್ಗೆಟನ್ನು ನಾವು ಇಟ್ಕೊಳ್ಳೋಲ್ಲ. ರಾಮನ ಕಥೆಯ ಹಾಗೆ ದೇವರ ಕಥೆ ಅಲ್ಲಿ ಇರೋದು, ದೇವರ ಕಥೆಯಲ್ಲಿ ಏನೇನು ನಾವು ಕಾಣ್ತೇವೆ, ಹೀಗಾಯಿತು ಹಾಗಾಯಿತು, 16108 ಮಂದಿಯನ್ನು ಒಟ್ಟಿಗೆ ಒಂದೇ ಮುಹೂರ್ತದಲ್ಲಿ 16108 ರೂಪಗಳನ್ನು ತಳೆದು ಒಂದೇ ಮುಹೂರ್ತದಲ್ಲಿ ಮದುವೆ ಆದ ಅನ್ನೋದನ್ನು ಯಾರೂ ಕೂಡ ನಾನು ಹೀಗೆ ಮಾಡಬಹುದು ಅಂತಲೂ ಯಾರು ಅಂದ್ಕೊಂಡಿರಲ್ಲ, ನಂಗೆ ಮಾಡಲಿಕ್ಕೆ ಆಗತ್ತೆ ಅಂತಲೂ ಯಾರಿಗೂ ಇರಲ್ಲ. ಆ ತರಹದ ಮನಸಾಪಿ ತಾನಿ ಕರ್ತು ನ ಶಕ್ಯಾನಿ. ಯಾಕೆಂದರೆ ಅಪಾರೇ ಕಾವ್ಯ ಸಂಸಾರೇ ಕವಿರೇಕ ಪ್ರಜಾಪತಿ ಯಥಾಸ್ಮೈ ರೋಚತೆ ವಿಶ್ವಂ ತತ್ತಥಾ ಪರಿವರ್ತತೆ ಅಂತ ಒಂದು ಅಲಂಕಾರ ಶಾಸ್ತ್ರದ ಮಾತಿದೆ ಸಂಸ್ಕೃತದ ಅಲಂಕಾರ ಶಾಸ್ತ್ರದಲ್ಲಿ. ಕಾವ್ಯ ಸಂಸಾರದಲ್ಲಿ, ಕಾವ್ಯ ಪ್ರಪಂಚದಲ್ಲಿ ಕವಿರೇಕ ಪ್ರಜಾಪತಿ, ಕವಿ ಒಬ್ಬ ಬ್ರಹ್ಮ, ಯಥಾಸ್ಮೈ ರೋಚತೆ ವಿಶ್ವಂ, ಅವನು ಹೆಂಗೆ ಕಾಣಬೇಕು ಹಂಗೆ ಅವನಿಗೆ ಅನುಗುಣವಾಗಿ ಜಗತ್ತು ಬದಲಾಗುತ್ತೆ. ಹೀಗಾಗಿ ಇಲ್ಲಾಜಿಕಲ್ಲು ಅಂತ ಹೇಳಿ ನೀವು ನಾಟಕವನ್ನೋ ಫಿಲಮನ್ನೋ ನಿರಾಕರಣೆ ಮಾಡೋ ಹಾಗಿಲ್ಲ, ಯಾಕೆಂದ್ರೆ ಅದು ಅವನದು ಸ್ವತಂತ್ರ ಸೃಷ್ಟಿ ಅಂತ ಒಂದು ಸಮರ್ಥನೆ ಉಂಟು ಅಲಂಕಾರ ಸಂಸ್ಕೃತ ಅಲಂಕಾರ ಶಾಸ್ತ್ರದಲ್ಲಿ ವಿಮರ್ಶೆಯಲ್ಲಿ. ಅವನೂ ಕೂಡ ಈ ತರಹ ಎಲ್ಲ ಕಲ್ಪನೆ ಮಾಡಲಿಕ್ಕಾಗಲ್ಲ. ಎಲ್ಲಿ ಸ್ವಾತಂತ್ರ್ಯ ಇದೆ, ನೀವು ಏನು ಬೇಕಾದರೂ ಕಲ್ಪನೆ ಮಾಡಿ ಕಥೆಯಲ್ಲಿ
ಸೃಷ್ಟಿಯಲ್ಲಿ ಒಂದು ಕ್ರಿಯೇಟಿವ್ ವರ್ಕಿನಲ್ಲಿ ಏನು ಬೇಕಾದ್ರೆ ಕಲ್ಪನೆ ಮಾಡಿ, ಅದು ವಿಚ್ ಎವರ್ ಫಾರ್ಮ್ ಇಟ್ ಮೇ ಬಿ. ಸೆಲ್ಯುಲಾಯ್ಡ್ ವರ್ಲ್ಡ್ನ ಯಾವುದೇ ಭಾಗದಲ್ಲಿ ನೀವು ಏನು ಬೇಕಾದ್ರೆ ಕಲ್ಪನೆ ಮಾಡಿ, ಅಷ್ಟು ಅಲ್ಲಿ ಸ್ವಾತಂತ್ರ್ಯ ಇದೆ. ಆ ಸ್ವಾತಂತ್ರ್ಯ ಇದ್ರೂ ಈ ರೀತಿ ಎಲ್ಲ ಕಲ್ಪನೆ ಕೂಡ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ದೇವ್ರು ಎಷ್ಟು ದೊಡ್ಡವನು ಇರಬೇಕು ಅಂತ ಆಚಾರ್ಯರು ಹೇಳೋದು ಅದನ್ನ. ಮನಸಾಪಿ ನೈವ ಕರ್ತುಂ ಶಕ್ಯಾನಿ, ಯಾರು ನಮ್ಮ ನಿಮ್ಮಂತಹವರಲ್ಲ, ಬ್ರಹ್ಮ ಈಶ ಶೇಷ ಪುರುಹೂತ ಮುಖೈಹಿ, ಬ್ರಹ್ಮ ರುದ್ರ ಶೇಷ ಇಂದ್ರ, ಮಾನಸಿಕವಾಗಿಯೂ ಇಂಥದನ್ನೆಲ್ಲ ಕಲ್ಪಿಸ್ಕೊಳ್ಲಿಕ್ಕೆ ಹೋಗಲ್ಲ. ಅಂದ್ರೆ ದೇವತೆಗಳ ಮನಸ್ಸು ಎಷ್ಟು ವಾಸ್ತವದ ಹಿನ್ನೆಲೆಯಲ್ಲಿ ಇರುತ್ತೆ ಅಂತನ್ನುವುದನ್ನು ಇದರಿಂದ ಹೇಳದ ಹಾಗಾಯ್ತು. ತಸ್ಯೈವ ಮಬ್ಜ ಭವಲೋಕ ಸಮಾಮಿಮಾಂ ಕ್ಷ್ಮಾಂ ಕೃತ್ವಾನುಶಾಸತ ಉದೀಕ್ಷ್ಯ ಗುಣಾಂಧರಾಯಾಃ ವೈಶೇಷ್ಯಂ ಆತ್ಮಸದನಸ್ಯ ಹಿ ಕಾಂಕ್ಷಮಾಣಾಃ ವೃಂದಾರಕಾಃ ಕಮಲಜಂ ಪ್ರತಿತಚ್ಛಶಂಸುಹು. ತಸ್ಯ ಈ ರೀತಿಯಾಗಿ ಅಬ್ಜಭವಲೋಕ ಸಮಾಂ ಇಮಾಂ ಕ್ಷ್ಮಾಂ, ಕ್ಷ್ಮಾಂ ಅಂದರೆ ಭೂಮಿ, ಅಬ್ಜಭವಲೋಕ ಸಮಾಂ ಬ್ರಹ್ಮನ ಲೋಕಕ್ಕೆ ಸಮಾನವಾಗಿದೆ ಈ ಭೂಮಿ, ಹೀಗೆ ಮಾಡಿ ಅನುಶಾಸತಃ ದೇವರು ಶಾಸನ ಮಾಡುವಾಗ ಧರಾಯಾಹ ಗುಣಾನ್ ಉದೀಕ್ಷ್ಯ, ಭೂಮಿಯ ಸಮೃದ್ಧ ಗುಣಗಳನ್ನು ನೋಡಿದರಂತೆ. ಆತ್ಮಸದನಸ್ಯ ವೈಶೇಷ್ಯಂ ಕಾಂಕ್ಷಮಾಣಾಹ, ನಮ್ಮ ಮನೆಯ ಹೆಚ್ಚುಗಾರಿಕೆಯನ್ನು ಬಯಸಿ, ತಮ್ಮ ಮನೆ ಅಂದ್ರೆ ಇಂದ್ರಾದಿ ಲೋಕಗಳು, ಅದು ಹೆಚ್ಚುಗಾರಿಕೆಯನ್ನು ಹೊಂದಬೇಕು ಪೃಥ್ವಿಗಿಂತ, ಇಲ್ಲ ಅಂದ್ರೆ ವೇದಕ್ಕೆ ಏನು ಬೆಲೆ, ಪುಣ್ಯಕರ್ಮಗಳಿಗೆ ಏನು ಬೆಲೆ, ಎಲ್ಲ ಪುಣ್ಯಕರ್ಮಗಳಿಗೂ ಮೋಕ್ಷವನ್ನೇ ಕೊಡ್ಲಿಕ್ಕಾಗಲ್ವಲ್ಲ, ಏನು ಬೆಲೆ. ಅದನ್ನು ಬಯಸಿ ವೃಂದಾರಕಾಹ ವೃಂದಾರಕಾಹ ದೇವತೆಗಳೆಲ್ಲ ಕಮಲಜಂ ಪ್ರತಿ ಬ್ರಹ್ಮದೇವರನ್ನ ಕುರಿತು ತತ್ ಶಶಂಸುಹು ಅದನ್ನು ನುಡಿದರು. ಏನಂತ, ನಮ್ಮ ಲೋಕ ಭೂಲೋಕಕ್ಕಿಂತ ಮಿಗಿಲಾಗಿರಲಿ, ಅದಕ್ಕಾಗಿ ದೇವರ ಕಾರ್ಯದ ಉಪಸಂಹಾರ ಆಗಬೇಕು, ಉಪಸಂಹಾರಕ್ಕೂ ನಾವು ಪ್ರಾರ್ಥನೆ ಮಾಡಿಕೊಳ್ಬೇಕು ಅಂತ ಬ್ರಹ್ಮದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಆಮಂತ್ರ್ಯತೈಸ್ಸಹ ವಿಭುರ್ಭಗವತ್ ಪ್ರಯಾಣಂ ಸ್ವೀಯಾಯ ಸದ್ಮನ ಇಯೇಷ ದಿದೇಶ ಚೈವ ರುದ್ರಂ ಸ್ವಲೋಕ ಗಮನಾಯ ರಘುತ್ತಮಸ್ಯ ಸಂಪ್ರಾರ್ಥನೆ ಸತ ಸಮೇತ್ಯ ವಿಭುಂ ಯಯಾಚೆ. ತೈಹಿ ಸಹ ಆ ಎಲ್ಲ ದೇವತೆಗಳ ಜೊತೆಗೆ ವಿಭು ಬ್ರಹ್ಮದೇವರು ಭಗವತ್ ಪ್ರಯಾಣಂ ಪ್ರತಿ ದೇವರ ಪ್ರಯಾಣ ಹೇಗಿರಬೇಕು ಅಂತ ಆಮಂತ್ರ್ಯ ಯೋಚನೆ ಮಾಡಿ ಮೀಟಿಂಗ್ ಅಂದಾಗಬೇಕಲ್ಲ, ಮೀಟಿಂಗ್ ಮಾಡಿ ಸ್ವೀಯಾಯ ಸದ್ಮನ ಯೇಷ ದಿದೇಶ ತನ್ನ ಮನೆಗೆ ನೀನು ಬರಬೇಕು, ನನ್ನ ಮನೆಗೂ ರಾಮದೇವರು ಬರಬೇಕು, ಅವ್ರ ಮನೆಗೂ ಹೋಗಬೇಕು, ಯಾಕೆಂದ್ರೆ ಪ್ರತಿ ರೂಪಗಳು ಕೂಡ ಬ್ರಹ್ಮದೇವರ ಬ್ರಹ್ಮಲೋಕದಲ್ಲಿ ಒಂದಿರ್ತವೆ, ಪರಮಾತ್ಮನ ಪ್ರತಿಯೊಂದು ರೂಪವೂ ಬ್ರಹ್ಮಲೋಕದಲ್ಲಿ ಒಂದಿರುತ್ತೆ. ಅದರಿಂದಾಗಿ ಸ್ವೀಯಾಯ ಸದ್ಮನೆ ತನ್ನ ಮನೆಗೆ ಬರಬೇಕು. ಅಲ್ಲಿಂದ ದೇವರ ವೈಕುಂಠಕ್ಕೂ ಹೋಗಬೇಕು. ಹೀಗೆ ಯೇಷ ಬಯಸಿದ ದಿದೇಶ, ಅದಕ್ಕಾಗಿ ರುದ್ರನಿಗೆ ಹೇಳಿದ ಸ್ವಲೋಕ ಗಮನಾಯ ರಘುತ್ತಮಸ್ಯ ಸಂಪ್ರಾರ್ಥನೆ. ದೇವರನ್ನ ರಘುತ್ತಮಸ್ಯ ದೇವರನ್ನ ಕುರಿತು ಪ್ರಾರ್ಥನೆ ಮಾಡಲಿಕ್ಕೆ ಸದಾಶಿವನನ್ನು ಕಳುಹಿಸಿದ. ಸಚ ಅವನೋ ವಿಭುಂ ಸಮೇತ್ಯ ರಾಮನನ್ನ ಭೇಟಿ ಮಾಡಿ ಯಯಾಚೆ ಬೇಡಿದ. ಏನಂತ ಬೇಡಿದ, ಏಕಾಂತ ಮಿತ್ಯ ರಘುಪೇಣ ತಮಸ್ತ ಕಾಲ ರುದ್ರೋ ಜಗಾದ ವಚನಂ ಜಗತೋ ವಿಧಾತು ವೈಶೇಷ್ಯಮಾತ್ಮಭವನಸ್ಯ ಹಿ ಕಾಂಕ್ಷಮಾಣಾಃ ತ್ವಾಂ ಅರ್ಥಯಂತಿ ವಿಬುಧಾಃ ಸಹಿತಾ ವಿಧಾತ್ರಾ. ದೇವರು ಅವತಾರವನ್ನು ಮುಗಿಸಬೇಕು, ಅದಕ್ಕಾಗಿ ರುದ್ರದೇವರು ಬಂದು ಏಕಾಂತಮೇತ್ಯ
ಯಾರಿಗೂ ಗೊತ್ತಾಗದಲ್ಲಿ ಗೊತ್ತಾಗದ ಜಾಗದಲ್ಲಿ ಬಂದು ರುದ್ರದೇವರು ದೇವರ ಹತ್ತಿರ ಎಲ್ಲ ದೇವತೆಗಳ ಮಾತನ್ನು ನುಡಿದರು. ಆ ರುದ್ರದೇವರಿಗೆ ಒಂದು ವಿಶೇಷಣ ಸಮಸ್ತ ಕಾಲಹ ಅಂತ. ಕಾಲ ಅಂದ್ರೆ ಎಲ್ಲವನ್ನ ನುಂಗುವವ. ಸಮಸ್ತ ಕಾಲಹ ಆ ಸಂಹಾರ ಕಾರಣನಾದ ಸದಾಶಿವ ರಾಮದೇವರ ಬಳಿ ಬಂದು ಜಗತಃ ವಿಧಾತುಃ ವಚನಂ ಸೃಷ್ಟಿಕರ್ತನ ಮಾತನ್ನು ನುಡಿದ. ಇದನ್ನ ಇನ್ನೊಂದು ರೀತಿಯಿಂದ ಅನುವಾದ ಮಾಡೋದಾದರೆ ಸಾಯಿಸುವವನು ಬದುಕಿಸುವವನ ಬಳಿ ಬಂದು ಹುಟ್ಟಿಸುವವನ ಮಾತನ್ನು ನುಡಿದ ಅಂತ. ಏನಂತ ವೈತೇಶ್ಚ ಮಾತ್ಮ ಸದನಸ್ಯ ಹಿ ಕಾಂಕ್ಷಮಾಣಾಃ ತ್ವಾಮರ್ಥಯಂತಿ ವಿಬುಧಾ ಸಹಿತ ವಿಧಾತ್ರ ವಿಧಾತ್ರ ಬ್ರಹ್ಮದೇವರಿಂದ ಕೂಡಿಕೊಂಡ ವಿಬುಧಾ ಶ್ರೇಷ್ಠವಾದ ಜ್ಞಾನಿಗಳು ದೇವತೆಗಳು ವಿಬುಧರು. ಯಾಕೆಂದ್ರೆ ಅವರಷ್ಟು ಜ್ಞಾನಿಗಳೇ ಯಾರೂ ಇಲ್ಲ. ಹಾಗಾದ್ರೆ ಋಷಿಗಳನ್ನು ಋಷಿಗಳು ಅಂತಾರೆ, ನಾವು ಋಷಿಗಳು ಅಂತನೋ ಪದದಿಂದ ದೇವತೆಗಳನ್ನು ಯಾಕೆ ಕರಿಬಾರದು ಅಂದರೆ, ದೇವತೆಗಳಿಗೆ ಜ್ಞಾನ ಮತ್ತು ಲೋಕ ನಿಯಮನ ಎಲ್ಲ ಕರ್ಮವೂ ಇದೆ. ಅಷ್ಟು ದೊಡ್ಡ ವ್ಯಾಪ್ತಿ ಇವ್ರಿಗಿಲ್ಲ. ಆದ್ದರಿಂದಾಗಿ ದೇವತೆಗಳನ್ನು ಋಷಿಗಳು ಅಂತ ಕರಿಬಹುದು, ಆದರೆ ಕರಿಯಲ್ಲ. ಆ ಗುಣ ಇದೆ. ಜಗದೊಡನೆ ಆಡುವವರು ಅಂತ ದೇವತೆಗಳು ಅಂದ್ರೇನು? ದಿವು ಕ್ರೀಡಾಯಾಮ. ದೇವ ಅಂದ್ರೇನು? ಜಗದೊಡನೆ ಆಡುವವ. ಈ ಅಗಾಧವಾದ ಸೂಕ್ಷ್ಮವಾದ ಜಗದೊಡನೆ ಆಡಬೇಕಾದ್ರೆ ಜ್ಞಾನ ಸಹಜವಾಗಿರಲೇಬೇಕು. ಜಗದೊಡನೆ ಆಡ್ತಾರೆ ಅಂತನ್ನುವ ಸ್ಪೆಷಲ್ ಕ್ವಾಲಿಟಿ ಇದೆಯಲ್ಲ, ಅದು ಋಷಿಗಳಲ್ಲಿಲ್ಲ. ಹೀಗಾಗಿ ಅವರಲ್ಲಿ ಜ್ಞಾನ ಮಾತ್ರ ವ್ಯತ್ಯಾಸ, ಹೀಗಾಗಿ ಜ್ಞಾನ ಹೇಳಿದ್ರು ಋಷಯ ಅಂತ. ದೇವತೆಗಳು ಅಂದ್ರೆ ಹಾಗಲ್ಲ, ಅದಕ್ಕೆ ಅವರ ಹೆಸರು ವಿಬುಧರು ಅಂತ. ಋಷಿಗಳಿಗಿಂತ ಹೆಚ್ಚಿನ ಜ್ಞಾನಿಗಳು ವಿಶೇಷೇಣ ಬುಧಾಹ ವಿಬುಧಾಹ. ಅವರು ಆತ್ಮಸದನಸ್ಯ ಹಿ ಕಾಂಕ್ಷಮಾಣಾಹ, ತಮ್ಮ ತಮ್ಮ ಲೋಕಗಳ ಶ್ರೇಷ್ಠತೆಯನ್ನ ಕಾಂಕ್ಷಮಾಣಾಹ ಬಯಸುವವರಾಗಿ ತ್ವಾಂ ಅರ್ಥಯಂತಿ ನಿನ್ನ ಬೇಡಿಕೊಳ್ಳುತ್ತಿದ್ದಾರೆ. ಅವರ ಪ್ರಾರ್ಥನೆ ಆಗಿಲ್ವಾ? ಯಾರ ಪ್ರಾರ್ಥನೆ? ದೇವತೆಗಳು ಬಂದು ಒಂದೊಂದು ಲೋಕ. ಇಲ್ಲ ಇಲ್ಲ, ಸರಿಯಾದ ಪ್ರಾರ್ಥನೆ ಆಯ್ತು. ಯಾಕೆಂದ್ರೆ ಜಗತ್ತು ಮುಂದುವರಿಬೇಕು ಅಂತಂದ್ರೆ ಏರಿಳಿತಗಳು ಇರಲೇಬೇಕು. ಏರಿಳಿತಗಳೇ ಮುಂದುವರಿಯಕ್ಕೆ. ಏರಿಳಿತಗಳು ಇರಲಿಲ್ಲ ಅಂತಂದ್ರೆ ಜಗತ್ತಿನ ಮುಂದುವರಿಕೆ ಎಲ್ಲರ ಸಾಧನೆ ಆಗೋದೇ ಇಲ್ಲ. ಅವ್ರದ್ದೆಂತಹ ದೊಡ್ಡ ಔದಾರ್ಯ ಅಂದ್ರೆ ದೇವತೆಗಳ ಪ್ರಾರ್ಥನೆ ಅವರ ಆಗಲಿಲ್ವೇ ಅಂತ ಹೇಳಿ ನಮ್ಮ ದಿಲೀಪರ ಪ್ರಶ್ನೆ. ಅದಕ್ಕುತ್ತರ ಇದು, ದೇವತೆಗಳ ಪ್ರಾರ್ಥನೆ ಕೆಳಮಟ್ಟದ್ದಾಗಲಿಲ್ಲ. ಯಾಕೆಂದ್ರೆ ವೈಶೇಷ್ಯ ಮಾತ್ಮ ಸದನಸ್ಯ ಅನ್ನುವಲ್ಲಿ ಇಡೀ ಜಗತ್ತಿನ ನಡೆ ಇದೆ. ಈಗ ರಾಮದೇವರು ಅಲ್ಲೇ ಇದ್ದುಬಿಟ್ಟಿದ್ರು ಅಂತ ಇಟ್ಕೊಳ್ಳಿ. ರಾಜಸರ ತಾಮಸರ ಸಾಧನೆ ಹೇಗೆ? ಆಮೇಲೆ ಯಾವುದೇ ಆತಂಕ ಇಲ್ಲ ಸಾಧನೆಯಲ್ಲಿ. ಸಾಧನೆಯಲ್ಲಿ ಆತಂಕ ಇಲ್ಲದೆ ಹೋದರೆ ಆ ಸಾಧನೆ ಮಾಡಿದ ಹೆಚ್ಚುಗಾರಿಕೆ ಏನು? ಸಜ್ಜನ ಜೀವರು ಬೆಳೆಯೋದು ಹೇಗೆ? ಬೆಳಿಬೇಕಾದದ್ದೇ ಪ್ರತಿರೋಧವನ್ನು ಎದುರಿಸಿ. ಪ್ರತಿರೋಧವೇ ಇಲ್ಲದೆ ಹೋದರೆ ಬೆಳೆದೇನು ಪ್ರಯೋಜನ? ಅದು ಬೆಳೆಯೋದು ಅನ್ನೋದಿಲ್ಲ. ಅದರಿಂದ ಆತ್ಮಸದನಸ್ಯ ವೈಶೇಷ್ಯಂ ಅನ್ನೋದು ಬಹಳ ದೊಡ್ಡ ದೃಷ್ಟಿಯಿಂದ ನೋಡಬೇಕಾದದ್ದು. ಭೂಲೋಕದಲ್ಲಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಆ ಕೆಲಸದಲ್ಲಿ ಕಡಿಮೆ ಹೆಚ್ಚು ಅಂತಲೇ ಇಲ್ಲ ಅಂತ ಇಟ್ಕೊಳ್ಳಿ. ವೇದ ಏಕಾಗಿ, ವೇದ ಅನ್ನೋದು ಆತ್ಮಸದನಸ್ಯ ವೈಶೇಷ್ಯಂ ಅನ್ನೋದು ವೇದದ ನಡೆಗನುಗುಣವಾಗಿ ತಮ್ಮ ಲೋಕ ಮಿಗಿಲಾಗಿರಬೇಕು. ಒಂದು ವೇಳೆ ನೀವು ಅದನ್ನಿಲ್ಲ ಅಂತ ಇಟ್ಕೊಳ್ಳಿ, ವೇದ ಏನು ಹೇಳುತ್ತೆ? ಈ ಭೂಮಿ ಹೀಗೆ, ಅದು ಹಾಗೆ ಅಂತ ಹೇಳ್ತಾ ಇರುತ್ತೆ. ಅದು ಯಾವುದು ಇಲ್ಲ ಆಗಿಬಿಡುತ್ತೆ. ಈ ಹಿನ್ನೆಲೆಯಿಂದ ಆತ್ಮಸದನಸ್ಯ ವೈಶೇಷ್ಯಂ ಅನ್ನೋದು ವೇದಾಭಿಮತ,
ಆ ವೇದಾಭಿಮತವಾದ ಅಥವಾ ವೇದದ ಅರ್ಥವಾದ ಪ್ರಮೇಯಗಳ ರಕ್ಷಣೆ ಅದು ಆತ್ಮ ಸದನದ ರಕ್ಷಣೆಯೊಂದಿಗೇನೆ ಇರುವಂಥದ್ದು. ಈ ತರಹ ಎಲ್ಲ ಆತ್ಮ ಸದನ ಅಂದರೆ ತಮ್ಮ ಮನೆ, ಅದನ್ನು ಯಾವ ಎಷ್ಟು ದೊಡ್ಡ ಅರ್ಥದಲ್ಲಿ ತಗೋಬಹುದು ಅಷ್ಟ ದೊಡ್ಡ ಅರ್ಥದಲ್ಲಿ ತಗೊಳ್ಬಹುದು. ತಾವು ನೆಲೆಸಿರುವ ಜಾಗ ಸಾತ್ವಿಕರ ಹೃದಯ, ತಾವು ಏರಿಳಿತಗಳೊಂದಿಗೆ ಮಾಡಬೇಕಾದ ವಿಶೇಷ ಅಂದರೆ ಬದಲಾವಣೆ, ಈ ಭೂಮಿಯು ಅವರ ನೆಲೆಮನೆಯೇ, ಯಾರದ್ದು ದೇವತೆಗಳದ್ದು, ಇದರಲ್ಲಿ ಏರಿಳಿತಗಳು ಬೇಕು, ಅದಕ್ಕಾಗಿ ಎಷ್ಟು ಅರ್ಥವನ್ನು ವಿಚಾರ ಮಾಡಬಹುದು ಅಂದರೆ ನೀವು ಬಹಳ ಆಯಾಮಗಳನ್ನು, ಅರ್ಥ ಅನ್ನೋದಕ್ಕೆ ಪದ ಪದಾರ್ಥ ಅಂತಲ್ಲ, ಆಯಾಮಗಳನ್ನು ಅದರ ಹಿಂದೆ ಇರುವ ಭಾವಗಳನ್ನು ಡಿಕೋಡ್ ಮಾಡ್ತಾ ಹೋಗಬಹುದು. ಅದರಿಂದಾಗಿ ತ್ವಾಂ ಅರ್ಥಯಂತಿ, ನಿನ್ನನ್ನು ಬೇಡ್ತಾ ಇದ್ದಾರೆ. ನನ್ನ ಪ್ರಾರ್ಥನೆ ನಮ್ರತೆಯಿಂದ ಕೂಡಿದೆ, ಇದು ಆದೇಶ ಇಲ್ಲ ಇದರಲ್ಲಿ. ಅದನ್ನು 47ನೇ ಶ್ಲೋಕದಲ್ಲಿ ನೋಡೋಣ. ಹೇಳಬೇಕಾದ ಕೆಲವೊಂದು ಚಿಂತನೆ ಇದೆ. ಏನು? ಮೊದಲೇ ಹೇಳಿದ ಹಾಗೆ ಭಾರತ ಶ್ರೀನಿವಾಸರಾಯರು ಅನ್ನುವ ಒಬ್ಬರು ಹಿರಿಯರು ಮಹಾಭಾರತ ರಾಮಾಯಣಗಳನ್ನು ಆ ವಾಕ್ಯಗಳನ್ನು ತಂದು ಆಚಾರ್ಯರ ಮಾತಿಗೆ ಅರ್ಥವನ್ನು ಬರೆದಿದ್ದಾರೆ. ಅವರು ಇತ್ತೀಚೆಗೆ ಮೊನ್ನೆ ಹೋದರು, ಪ್ರಾಯ 1950 ತಪ್ಪಿದ್ರೆ 40-50 ದಶಕದಲ್ಲಿ ಅವ್ರು ಹೋಗಿದ್ದು ಅಂತ ಕೇಳಿದ್ದೇನೆ. ಅವ್ರ ಬಗ್ಗೆ ಏನೂ ಸ್ಪಷ್ಟ ಗೊತ್ತಿಲ್ಲ. ಅದು ಬಿಟ್ಟರೆ ಸತ್ಯಧರ್ಮ ತೀರ್ಥರದ್ದು ವ್ಯಾಖ್ಯಾನ ಇದೆ, ಅವರು ಒಂದಿಷ್ಟು ರಾಮಾಯಣದ ಚಿಂತನೆಗಳನ್ನು ತಂದು, ಅಂದರೆ ವಾಲ್ಮೀಕಿ ರಾಮಾಯಣ ಮೂಲ ಏನಿದೆ ಅದನ್ನು ತಂದು ಇಲ್ಲಿಯೊಂದಿಗೆ ಹೊಂದಿಸಿ ಬರೆದಿದ್ದಾರೆ. ಅದು ಬಿಟ್ಟರೆ ಬಹಳ ದೊಡ್ಡ ಮಟ್ಟದಲ್ಲಿ ಆ ಕೆಲಸ ಮಾಡಿದ್ದು ನಮ್ಮ ಗುರುಗಳು. ಅದರಿಂದಾಗಿ ಇಲ್ಲಿ ಸಮಸ್ತ ಕಾಲಹ ಅಂತ ಯಾಕೆ ಆಚಾರ್ಯರು ಪ್ರಯೋಗ ಮಾಡಿದ್ರು ಅನ್ನೋದಕ್ಕೆ ವಾಲ್ಮೀಕಿ ರಾಮಾಯಣದ ಉಲ್ಲೇಖವನ್ನು ಕೊಡ್ತಾರೆ. ಕಾಲಸ್ತಾಪ ಸ್ವರೂಪೇಣ ರಾಜದ್ವಾರ ಮುಪಾಗಮತ್ ಅಂತುಂಟು. ಕಾಲಹ ತಾಪಸ್ವರೂಪೇಣ, ಕಾಲನು ತಾಪಸ್ವರೂಪದಿಂದ ರಾಜದ್ವಾರಕ್ಕೆ ಬಂದ ಅಂತ. ಅಲ್ಲ, ಕಾಲ ಅಂತಂದ್ರೆ ಸಂಹಾರ ಮಾಡುವ ಯಮನೂ ಆಗಬಹುದಲ್ಲ ಅಂತ ಪ್ರಶ್ನೆ. ತ್ರಿಮೂರ್ತಿಗಳಲ್ಲೇ ಒಬ್ಬ ಯಾಕಾಗಬೇಕು? ಇಲ್ಲ, ಅಲ್ಲಿಯೇ 104ನೆಯ ಸರ್ಗದಲ್ಲಿ ಇದು ಇದಿರೋದು 103ನೇ ಸರ್ಗ. ಕಾಲಸ್ಥಾಪ ಸ್ವರೂಪೇಣ ರಾಜದ್ವಾರ ಮುಪಾಗಮತ್ ಅನ್ನೋದು 103ನೆಯ ಸರ್ಗ. 104ನೆಯ ಸರ್ಗದಲ್ಲಿ ಮಾಯಾ ಸಂಭಾವಿತೋ ವೀರ ಕಾಲಃ ಸರ್ವಸಮಾಹಾರ ಸರ್ವತಮಾಹಾರತ್ವ ಇದೆ. ಅದು ಸದಾಶಿವನಿಗೆ, ಸದಾಶಿವನ ಲಿಂಗ ಸರ್ವಸಮಾಹಾರತ್ವ. ಲಿಂಗ ಅಂದರೆ ಗುರುತು, ಲಿಂಗ ಅಂದರೆ ಗುರುತು. ಇದನ್ನು ಯಾಕೆ ಲಿಂಗ ಅಂತ ಕರಿತೇವೆ ಅಂತ ಗೊತ್ತಾಯ್ತಲ್ಲ, ಸದಾಶಿವನ ಗುರುತು ಶಿವಲಿಂಗ. ಲಿಂಗ ಅನ್ನೋದು ಕಾಮನ್, ನಾರಾಯಣನೂ ಇರಬಹುದು, ದುರ್ಗೆಯೂ ಇದ್ದಾಳೆ. ವನದುರ್ಗೆಯಲ್ಲಿ ಹೋದರೆ, ವನದುರ್ಗ ಅಂತ ಹೇಳಿ ಒಂದು ಜಾಗ ಉಂಟು, ಅಲ್ಲಿಗೆ ಹೋದರೆ ಲಿಂಗ ರೂಪದಲ್ಲಿ ದುರ್ಗೆ ಇದ್ದಾಳೆ. ಅದರಿಂದಾಗಿ ಲಿಂಗ ಅನ್ನೋದು ಕಾಮನ್ ಐಡಲ್, ಯಾರು ಬೇಕಾದ್ರೆ ಇರಬಹುದು. ಅದರಿಂದ ಲಿಂಗ ಅಂದರೆ ಗುರುತು ಅಂತ ಶಾಸ್ತ್ರದಲ್ಲಿ ವಿಶೇಷತಃ ಬ್ರಹ್ಮಸೂತ್ರಾದಿಗಳಲ್ಲಿ ಚಿಂತನೆ ಮಾಡೋದು. ಲಿಂಗ ಶಬ್ದಾನಾಂ ಸಮನ್ವಯ ಮಹಾ ಅಂತ ಆಚಾರ. ಲಿಂಗ ಅಂದರೆ ಗುರುತು. ಇಲ್ಲಿ ರುದ್ರನ ಎಕ್ಸ್ಕ್ಲೂಸಿವ್ಲಿ ರೆಕಗ್ನೈಸ್ ಮಾಡಲಿಕ್ಕೆ ಇರುವಂಥದ್ದು ಅಸಾಧಾರಣಂ ಲಿಂಗಂ ಅಂತಾರೆ. ಸರ್ವಸಮಾಹಾರ ಅದು ಇಲ್ಲಿ ಇರೋದು. ಸಮಸ್ತ ಕಾಲ ಇದನ್ನ ವಾಲ್ಮೀಕಿ ರಾಮಾಯಣಾದಿಗಳಲ್ಲಿ ಬಂದ ಕಾಲಶಬ್ದವನ್ನು ಆಚಾರ್ಯರು ನಿರ್ಣಯಿಸಿದರು. ಏನಂತ? ಸಮಸ್ತ ಕಾಲೋ ರುದ್ರ ಅಂತ. ಸರ್ವಸಮಾಹಾರ ಅಂತ ಅಲ್ಲುಂಟು, ಅದಕ್ಕೆ ಸಮಸ್ತ ಕಾಲ ಅಂದರು.
ಇನ್ನು ಏನಂತ ಅವನ ಅರಿಕೆ ಮಾಡಿಕೊಂಡ, ಪುತ್ರಸ್ತವೇತ ಕಮಲ ಪ್ರಭವಸ್ತಥಾಹಂ ಪೌತ್ರಸ್ತು ಪೌತ್ರಕವಚ ಯದಪಿ ಹ್ಯಯೋಗ್ಯಂ ವೈಶೇಷ್ಯಂ ಆತ್ಮಸದನಸ್ಯ ಹಿ ಕಾಂಕ್ಷಮಾಣಾಃ ಸಂಭಾವಯಂತಿ ಗುಣಿನಃ ತದಹಂ ಯಯಾಚೆ ಗಂತುಂ ಸ್ವಸದ್ಮನತಿ ಪೂರ್ವಮಿತೋ ಭವಂತಂ. ಈಶಾ, ಓ ನಾರಾಯಣನೇ, ಕಮಲಪ್ರಭವ ತವ ಪುತ್ರ, ಬ್ರಹ್ಮದೇವ ನಿನ್ನ ಮಗ, ತಥಾ ಅಹಂ ಪೌತ್ರ ನಾನು ಮೊಮ್ಮಗ. ಯದಪಿ ಹ್ಯಯೋಗ್ಯಂ ಅತ್ಯಂತ ಅಯೋಗ್ಯವಾಗಿದ್ದರೂ, ಪೌತ್ರಕ ವಚ ಮೊಮ್ಮಕ್ಕಳ ಮಾತನ್ನ ಗುಣಿನಃ ಸಂಭಾವಯಂತಿ, ಒಳ್ಳೆಯ ಗುಣ ಇರುವವರು ಗೌರವಿಸುತ್ತಾರೆ. ಆದ್ದರಿಂದಾಗಿ ತದಹಂ ಯಯಾಚೆ ನಾನು ಬೇಡುತ್ತೇನೆ, ನತಿಪೂರ್ವಂ ನಮಸ್ಕಾರ ಮಾಡುವ ಮೂಲಕ, ಸ್ವಸದ್ಮ ಗಂತುಂ ನಿನ್ನ ಮನೆಗೆ ಬಾ ಎಂದು ನಿನ್ನನ್ನು ಕರೆಯಲು ಎಲ್ಲರೂ ಬೇಡಿದ್ದಾರೆ. ನಾನು ಅವರ ಒಂದು ಪ್ರತಿನಿಧಿಯಾಗಿ ಬಂದಿದ್ದೇನೆ. ಯತ್ಕಾರ್ಯ ಸಾಧನ ಕೃತೆ ವಿಬುಧಾರ್ಥಿತಸ್ತ್ವಂ ಪ್ರಾದುಶ್ಚಕರ್ಥ ನಿಜರೂಪಮಶೇಷಮೇವ ತತ್ಸಾಧಿತಂ ಹಿ ಭವತಾ ತದಿತಸ್ವಧಾಮ ಕ್ಷಿಪ್ರಂ ಪ್ರಯಾಹಿ ಹರ್ಷಂ ವಿಬುಧೇಶು ಕುರುವನ್. ಯತ್ಕಾರ್ಯ ಸಾಧನ ಕೃತೆ, ಅವತಾರ ಆಗುವ ಮೊದಲು ಯಾವ ಯಾವ ಕೆಲಸಗಳು ಬಾಕಿ ಇದೆ, ಆ ಕೆಲಸಗಳನ್ನು ನೀನು ಮಾಡಬೇಕು ಅಂತ ಬೇಡಿಕೊಂಡಿದ್ರೋ ಆ ಎಲ್ಲ ಕೆಲಸಗಳು ಆಗಿ ಹೋಗಿದೆ. ನಿಜ ರೂಪಂ ಅಶೇಷಮೇವ ತತ್ ಸಾಧಿತಂ, ಆ ಎಲ್ಲ ಕೆಲಸಗಳ ಮುಗಿತಾಯ ಆಗಿದೆ, ಸಮಾಪ್ತಿಯಾಗಿದೆ. ತದಿತಃ ಅದರಿಂದಾಗಿ ಕ್ಷಿಪ್ರಂ ಸ್ವಧಾಮ ಪ್ರಯಾಣಿ, ಬೇಗ ನಿನ್ನ ಮನೆಗೆ ಹೋಗು. ಹರ್ಷಂ ವಿಬುಧೇಶು ಕುರುವನ್, ಸಜ್ಜನರಿಗೆ ಹರ್ಷವನ್ನು ಉಂಟು ಮಾಡುತ್ತಾ, ವಿಶೇಷತಃ ದೇವತೆಗಳಿಗೆ ಹರ್ಷವನ್ನು ಉಂಟು ಮಾಡ್ತಾ ನಡಿ. ಆ ಹರ್ಷಂ ನೀನು ಬರುವ ಯೋಚನೆ ಮಾಡಿದರೆ ದೇವತೆಗಳಿಗೆ ಹರ್ಷಂ ರೋಮಾಂಚನ ಆಗತ್ತೆ. ಹರ್ಷಂ ಅದನ್ನ ನಮ್ಮ ಗುರುಗಳು ಹೇಳಿದ್ರು, ಹರ್ಷಮಿತಿ ದೇವಾನಾಂ ಪುಲಕೋದ್ಗಮಂ ಅಭಿನೀಯ ದರ್ಶಯತಿ ಎಂದು. ಆ ಮಾತಿನ ಮೂಲಕ ಅವರ ರೋಮಾಂಚವನ್ನ ನಮ್ಮ ಕಣ್ಣೆದುರುಗಡೆ ಆಚಾರ್ಯರು ಇಡ್ತಾ ಇದ್ದಾರೆ ಅಂತ ವಿಶ್ಲೇಷಣೆ. ಅದರಿಂದಾಗಿ ಹರ್ಷಂ ಅಂತ ದೇವತೆಗಳ ಸಂತಸವನ್ನ ಈ ವಾರ್ತೆ ಕೇಳಿದರೆ, ಈ ವರದಿ ಕೇಳಿದರೆ ದೇವತೆಗಳಿಗೆ ಸಂತಸ ಹೇಗಾಗ್ತದೆ ಅನ್ನೋದನ್ನ ಅವನು ಹೇಳಿದ್ದು. ಅದು ಏನೇನು ಕೆಲಸ ಅಂತ ಹೇಳಿ ಮುಂದೆ ಬ್ರಹ್ಮದೇವರು ವರದಿ ಒಪ್ಪಿಸ್ತಾರೆ, ಏನೇನಾಯಿತು, ಏನೇನಾಗಲಿಕ್ಕಿದೆ ಅಂತ. ಕೃಷ್ಣಾವತಾರ ಆಗಬೇಕಾದ್ರೆ ಸುಮಾರು 28-29 ಕಾರಣಗಳನ್ನು ಕೊಡ್ತಾರೆ, ಯಾಕೆ ನೀನು ಅವತಾರ ಮಾಡಬೇಕು ಅನ್ನೋದಕ್ಕೆ. ಇಲ್ಲಿ ಕಡೆಯಲ್ಲಿ ಅದನ್ನು ಹೇಳಿದ್ದಾರೆ. ಪ್ರಾಯಃ ಮೂಲ ರಾಮಾಯಣದಲ್ಲಿ ದೇವತೆಗಳೆಲ್ಲ ನೀನು ಯಾಕೆ ಅವತಾರ ಮಾಡಬೇಕು ಅಂತನ್ನೋದಕ್ಕೆ ದೊಡ್ಡ ಲಿಸ್ಟು, ಅದರ ಪರಿಣಾಮ ಏನಾಗತ್ತೆ ಅನ್ನೋದ್ರ ಬಗ್ಗೆ. ಈ ಕೃಷ್ಣಾವತಾರ ಆಗಬೇಕು ಅಂತ ಹೇಳ್ತಾರಲ್ಲ, ರಾಮಾವತಾರದ ಸೈಡ್ ಎಫೆಕ್ಟ್ಸ್ ಏನು, ಅದರಿಂದಾಗಿ ಕೃಷ್ಣಾವತಾರ ಹೇಗಾಗಬೇಕು, ಕೃಷ್ಣಾವತಾರದ ಅಪಿಯರೆನ್ಸು ಜನರಲ್ಲಿ ಹೇಗಿರಬೇಕು, ಜನರಲ್ಲಿ ಕೃಷ್ಣಾವತಾರ ಯಾವ ರೀತಿಯ ಮನೋಭಾವವನ್ನು ಮೂಡಿಸಬೇಕು. ಅವುಗಳನ್ನು ಅವರು ಬಿಡಿಸಿ ಹೇಳ್ತಾರೆ. ಒಂದು ಅವತಾರ ಆಗಬೇಕು ಅಂದ್ರೆ ಸುಮ್ಮನೆ ಅಲ್ಲ, ದೇವರು ಮಾತ್ರ ಮಾಡಬಲ್ಲ ಕೆಲಸ ಆಗಿರ್ಬೇಕು, ಅದರದ್ದು ಒಂದಲ್ಲ ಸಾವಿರ ಲಿಸ್ಟ್ ಇರಬೇಕು. ನಮಗೆ ಇಲ್ಲಿ ಗೊತ್ತಾಗೋದು ಹೀಗೆ, ಮತ್ತೆ ಒಂದು ಅವತಾರ ಆದಮೇಲೆ ಈ ಅವತಾರ ಯಾಕೆ ಬರಬೇಕು, ಹಿಂದಿನ ಅವತಾರದ
ಪಾರ್ಶ್ವ ಪರಿಣಾಮಗಳು ಸೈಡ್ ಎಫೆಕ್ಟ್ಸ್ ಏನು, ಮುಂದಿನ ಅವತಾರ ಯಾಕೆ ಬರಬೇಕು ಅಷ್ಟು ವಿಸ್ತಾರವಾಗಿ ಇಲ್ಲಿ ನಿರೂಪಣೆ ಮಾಡ್ತಾರೆ. ಆದ್ದರಿಂದ ಬಹಳ ವಿಶಿಷ್ಟ. ಓಮಿತ್ಯುವಾಚ ಭಗವಾನ್ ಸ್ತದಶೇಷಮೇವ ಶ್ರುತ್ವಾ ರಹಸ್ಯ ತನುಸ್ತ್ವಪರಾಹರಸ್ಯ ದುರ್ವಾಸನಾಮಯುಕ್ ಇಹ ಆಗಮದಾಶುರಾಮ ಮಾಂ ಭೋಜಯ ಕ್ಷುಧಿತಮಿತ್ಯ ಅಸಕೃದ್ಬ್ರುವಾಣ. ಓಂ ಇತ್ಯುವಾಚ, ದೇವರು ಕೇಳಿದ ಕೂಡಲೇ ಆಯಿತು ಅಂದಂತೆ. ಓಂ ಅಂದರೆ ಆಯಿತು, ಯಾಕೆಂದರೆ ಯಜ್ಞದಲ್ಲೆಲ್ಲ ಓಂ ಅಂತಾನೆ ಮಾತನಾಡಬೇಕು. ತೈತ್ತಿರೀಯ ಉಪನಿಷತ್ತಿನಲ್ಲಿ ಓಂ ಅಂತನ್ನೋದು ಲೌಕಿಕ ವ್ಯವಹಾರಗಳಲ್ಲಿ ಯಜ್ಞದ ಅನುಮತಿಯಲ್ಲಿ ಯಾವ್ಯಾವ ರೀತಿ ತೆರೆದುಕೊಳ್ಳುತ್ತೆ ಅಂತ. ಓಮಿತ್ಯತ್ರಾಗ್ನಿಹಿ ಪ್ರತಿಗರಂ ಪ್ರತಿಗೃಣಾತಿ ಅಂತೆಲ್ಲ ಹೇಳ್ತಾರೆ. ಓಮಿತಿ ಬ್ರಹ್ಮ ಪ್ರತೌತಿ ಅಂತ. ಹೀಗಾಗಿ ಓಂ ಇತ್ಯುವಾಚ ಎಲ್ಲವನ್ನ ಕೇಳಿ ಓಂ ಆಯಿತು ಅನ್ನಂತೆ. ಆಗಲೇನೆ ಹರಸ್ಯ ಅಪರಾತನು ಆಗಮತ್ತು, ದುರ್ವಾಸ ಅಂತನ್ನುವ ಸದಾಶಿವನ ಇನ್ನೊಂದು ರೂಪ ಬಂತು. ಏನಂತ, ಮಾಂ ಭೋಜಯ, ನನಗೆ ಊಟ ಕೊಡು. ಒಂದ್ಸರ್ತಿ ಅಲ್ಲ, ಅಸಕೃತ್ ಪದೇ ಪದೇ ಹೇಳಿಕೊಂಡು ಬಂತು. ಏನು ಷರತ್ತು, ಬೇರೆ ಯಾರಾದರೂ ಹೋಗಿರಬಹುದಲ್ಲ. ಹೌದು, ಅವರ ಹೆಸರು ದುರ್ವಾಸ ಅಂತ. ಈ ದುರ್ವಾಸ ಅನ್ನೋದಕ್ಕೆ ನಿರ್ವಚನ ಏನು ಅಂದರೆ, ಆಚಾರ್ಯರೇ ಮುಂದೆ ಹೇಳಿದ್ದಾರೆ, ಸುದುಃಖವಾಸ ನಾಮಕಂ. ಇವರು ವಾಸ ಮಾಡಿದ್ರೆ ಬೇರೊಬ್ಬರಿಗೆ ದುಃಖ ಅಂತ. ಅಂದರೆ ಯಾವಾಗ ಸಿಟ್ಟು ಬರುತ್ತೆ, ಯಾವಾಗ ಇವ್ರ ಮೂಡ ಹೇಗಿರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಅದರಿಂದಾಗಿ ಅವರು ದುರ್ವಾಸ ಅಂತ. ದುರ್ವಾಸ ನಾಮಯುಕ್ ಅವ್ರು ಬಂದರು. ಏನಂತ ಹೇಳಿದ್ದು, ಸಿದ್ಧಂ ನದೇಯಮಥ ಸಾಧ್ಯಮಪೀತಿ ವಾಚಂ ಶ್ರುತ್ವಾಸ್ಯ ವಾಕ್ಸಮಯ ಜಾತಂ ರುಪ್ಸ್ವಹಸ್ತಾತ್ ಅನ್ನಂ ಚತುರ್ಗುಣಮದಾತ್ ಅಮೃತೋಪಮಾನಂ ರಾಮಸ್ತದಾಪ್ಯ ಬುಭುಜೇ ತಮುನಶ್ಚತುಷ್ಟಃ. ಸಿದ್ಧಂ ನದೇಯಂ, ಈಗಾಗಲೇ ಮಾಡಿಟ್ಟಿದ್ದನ್ನು ಕೊಡಬಾರದು. ಬೆಂಗಳೂರಿನಲ್ಲಿ ಒಬ್ಬರು ಪ್ರಸಿದ್ಧ ಜ್ಯೋತಿಷ್ಕರಿದ್ದಾರೆ. ಇವರು ಐಶ್ವರ್ಯ ರೈ ಜಾತಕ ಪದೇ ಪದೇ ಅವ್ರಿಗೆ ಬರ್ತಾ ಇರುತ್ತೆ, ಬಂದಿದ್ದು ಅವ್ರಿಗೆ. ಅವರು ಏನಂದರೆ, ಹೋದವ್ರಿಗೆ ಏನು ಬೇಕು ಅಂತ ಕೇಳೋದು, ಮಾಡಿಸಿಟ್ಟಿದ್ದಾರೆ ಅನ್ನೋ ಹಾಗೆ ಪಕ್ಕ ಕೊಡೋರು. ಆಮೇಲೆ ಹೋಗಿ ಬಿಲ್ ತುಂಬಿ ಬರೋರು. ಅಲ್ಲಿ ಮಾಡಿಟ್ಟಿದ್ದಾರೆ, ತರೋದಷ್ಟೇ, ತರೋದು ಯಾರಿಗೂ ಗೊತ್ತಾಗಲ್ಲ. ಅದು ಯಾವುದೋ ಒಂದು ಭೂತ ತಂದು ಕೊಡೋದು, ಅದು ತೊಗೊಂಡೋಗಿ ಇವರು ಅವರಿಗೆ ಕೊಟ್ಟು ಆಮೇಲೆ ಹೋಗಿ ಇಷ್ಟು ಮಾಡಿಟ್ಟಿರು ಅಂತ ಹೇಳಿರೋರು ಅಷ್ಟು ತೆಗೆದುಕೊಂಡ್ರೆ ಬಿಲ್ ಕೊಟ್ಟು ಬರೋದು. ಹಾಗೆ ಹೀಗೆಲ್ಲ ಇರುತ್ತೆ. ಹಾಗೆಲ್ಲ ಇದಂತೆ, ಸಿದ್ಧಂ ನದೇಯಂ. ಕೆಲವೊಂದೇನಾಗತ್ತೆ, ಅನೇಕ ಭೂತಗಳ ಸಂಚಾರ, ಭೂತಗಳ ವಶೀಕರಣ ಎಲ್ಲ ಇರುತ್ತೆ. ಅವರು ಈಗಾಗಲೇ ಮಾಡಿಟ್ಟಿದ್ದನ್ನು ತರ್ತಾರೆ ವಿನಃ ಹೊಸದಾಗಿ ಸೃಷ್ಟಿ ಮಾಡಲಿಕ್ಕಾಗಲ್ಲ. ಅವೆಲ್ಲ ಸಣ್ಣ ಸಣ್ಣ ಸಿದ್ಧಿಗಳು, ಬಹಳ ದೊಡ್ಡ ದೊಡ್ಡದೇನಲ್ಲ, ಸಣ್ಣ ಸಣ್ಣ ಸಿದ್ಧಿಗಳು. ಅದಕ್ಕೆ ಭೀಕರವಾದ ಆಚರಣೆಗಳು, ಅದು ನಮಗೆ ಭೀಕರ ಅಂತ ಅನ್ಸುತ್ತೆ, ಅವ್ರಿಗೆ ಅದು ಕಾಮನ್. ಅದನ್ನೆಲ್ಲ ಇಲ್ಲಿ ಹೇಳೋ ಹಾಗೇ ಇಲ್ಲ. ಆ ತರಹದ ಆಚರಣೆಗಳೆಲ್ಲ ಉಂಟು. ಉಚ್ಚಿಷ್ಟ ಗಣಪತ್ಯಾದ್ಯ ಆರಾಧನೆ, ಅದು ರಾತ್ರಿ ಊಟ ಮುಗಿಸಿ ಎಂಜಲು ಕೈನಲ್ಲೇ ಜಪ ಮಾಡಬೇಕು ಬೆಳಗಿನ ತನಕ, ಎದ್ದು ಕೈ ತೊಳಿಲಿಕ್ಕಿಲ್ಲ. ಆ ತರಹದ, ನಾನು ಹೇಳ್ತಾ ಇರೋದು ಟಿಪ್ ಆಫ್ ದಿ ಐಸ್ಬರ್ಗ್, ಮೇಲ್ಗಡೆ ಮಾತ್ರ ಹೇಳ್ತಾ ಇರೋದು, ಇನ್ನು ಒಳಗಡೆ ಬೇಕಾಗ್ತು. ಆ ಸಿದ್ಧಭೈರವ ತಂತ್ರ ಅನ್ನೋದು ನನಗೊಬ್ಬರು ರಾಜಕಾರಣಿಗಳ ಕಡೆಯವ್ರು ಕಳಿಸಿ ಇದನ್ನು ಅನುವಾದ ಮಾಡಿಕೊಡಿ ಅಂತ. ನಾನು ಅರ್ಧಕ್ಕೆ ಅನುವಾದ ಮಾಡಿದೆ, ನೀವು ಕೊಟ್ಟಿದ್ದು ಅಡ್ವಾನ್ಸ್ ತೊಗೊಂಡೋಗ್ಬಿಡಿ ವಾಪಸ್, ನಾನು ಬೇಡ ಇದು ಅಂತಂದೆ. ಅನುವಾದ ಕೂಡ ಮಾಡಲಿಕ್ಕಾಗಲ್ಲ ಅಷ್ಟು ಕಷ್ಟ. ಅಂದರೆ ಕಷ್ಟ ಅಂದರೆ ಭಾಷೆ ತಿಳಿವು ಅಂತಲ್ಲ, ಬೇಡ ಅಂತ ಅನಿಸ್ತದೆ. ಬೇಡ, ನಮಗೆ ಬೇಡ, ಸಹಜವಾಗಿ ಇರೋಣ. ಯಾವ ಪವಾಡವೂ ಬೇಡ, ದೇವ್ರು ಸಾಕು, ದೇವ್ರ ಕಥೆ ಸಾಕು. ಯಾಕೆ ಪವಾಡ, ಅತೀಂದ್ರಿಯ ಶಕ್ತಿಯೆಲ್ಲ ಬೆನ್ನತ್ಕೊಂಡು ಹೋಗೋಣ,
ಈ ಜ್ಞಾನದಿಂದ ಬರುವ ಸುಖ ಸಾಲದೆ ಜೀವನದಲ್ಲಿ ಯಾವ ಪವಾಡವೂ ಆಗೋದು ಬೇಡಪ್ಪ, ಹಾಗೆ ಸುಖ ಅನುಭವಿಸ್ಲಿಕ್ಕೆ ಬರಲ್ವೇ ಇರಲಿ. ಅದರಿಂದಾಗಿ ಸಿದ್ಧಂ ನದೇಯಂ, ಹೀಗೆ ಎಲ್ಲಿಂದಲೋ ಮಾಡಿದ್ದನ್ನು ತರೋದಲ್ಲ, ರಾಜನಾಗಿದ್ದರಿಂದಾಗೆ ಆಗಿದೆಯಾ ಆ ತರೋದಲ್ಲ, ಸಾಧ್ಯಮಪಿ ನಾನು ಹೇಳಿದ ಮೇಲೆ ಮಾಡೋದು ಬೇಡ. ಇದು ವಾಚಂ ಶ್ರುತ್ವ, ಈ ಮಾತನ್ನ ಕೇಳ್ತಾ ವಾಕ್ ಸಮಯ ಜಾತಂ, ಈ ಮಾತಾಡ್ತಾ ಇರುವಾಗಲೇನೆ ಪರಮಾತ್ಮನ ಕೈಗಳಿಂದ ಅನ್ನಂ ಚತುರ್ಗುಣಂ, ನಾಲ್ಕು ತರಹದ ಅನ್ನ ಬಂತು. ಈ ಚತುರ್ಗುಣ ಅನ್ನೋದಕ್ಕೆ ಸಾಮಾನ್ಯ ಪಂಚಭಕ್ಷ್ಯ ಪರಮಾನ್ನ ಅಂತ ನಾವೆಲ್ಲ ಹೇಳ್ತೇವೆ. ಪಂಚಭಕ್ಷ್ಯ ಅನ್ನೋದು ಏಳು ಸ್ವೀಟ್ ಅಷ್ಟೇ, ಐದು ಸ್ವೀಟ್ ಅಷ್ಟೇ ಅರ್ಥದಲ್ಲಿ ನಾವು ಬಳಸ್ತಾ ಇರೋದು. ಆದರೆ ಒಟ್ಟಾರೆ ಊಟ ಅಂತ ತೆಗೆದುಕೊಂಡಾಗ ಚತುರ್ಭಕ್ಷ ಅಥವಾ ಚತುರ್ಗುಣ ಅನ್ನ ನಾಲ್ಕೇ ತರಹ, ಅದನ್ನ ವ್ಯಾಖ್ಯಾನದಲ್ಲಿ ಬರೀತಾರೆ ಚತುರ್ಗುಣಂ ಭಕ್ಷ್ಯಂ ಭೋಜ್ಯಂ ಲೇಹ್ಯಂ ಪೇಯಂ. ಪೇಯ ಅಂದ್ರೆ ಪಾನಕಾದಿಗಳು, ಲೇಹ್ಯ ಅಂದ್ರೆ ಈ ನೆಕ್ಕು ಅಂತದ್ದು, ಇದು ಉಪ್ಪಿನಕಾಯಿ ಮೆಣಸ್ಕಾಯಿ ಮೊದಲಾದವುಗಳು, ಆಮೇಲೆ ಭೋಜ್ಯ ಅನ್ನಾದಿಗಳು, ಭಕ್ಷ್ಯ ಅಂತಂದ್ರೆ ಸ್ವೀಟು ಮೊದಲಾದವುಗಳು, ಅಪೂಪ ಅತಿರಸ ಪೋಲಕ ಎಲ್ಲ. ಸಂಸ್ಕೃತದಲ್ಲಿ ಪಾಕಶಾಸ್ತ್ರ ಇದೆ, ಕನ್ನಡದಲ್ಲಿ ಮಂಗರಸನ ಪಾಕಶಾಸ್ತ್ರ ಇದೆ, ಸೂಪಶಾಸ್ತ್ರ ಇದೆ. ಅಲ್ಲಿ ಎಲ್ಲ ನಾವು ನೋಡಿದರೆ, ಯಾಕೆ ನೋಡಬೇಕು ಅಂತ ಹೇಳಿದ್ರೆ, ನಾವು ಈಗ ಮಾಡ್ತಾ ಇರತಕ್ಕಂತಹ ಭಕ್ಷ್ಯ ಇತ್ಯಾದಿಗಳೆಲ್ಲ ಎಲ್ಲೆಲ್ಲಿಂದ ಬಂದದ್ದು ಅಂತ ಗೊತ್ತಾದರೆ ನಮ್ಮ ಮಡಿಯ ಒಣ ಹೆಮ್ಮೆ ಸ್ವಲ್ಪ ಕಡಿಮೆ ಆಗ್ತದೆ ಅಷ್ಟೇ, ಅದಕ್ಕಾಗಿ ಒಂದು. ಇಲ್ಲ ಅಂದ್ರೆ ಇವರು ಜಹಾಂಗೀರ್ನ ಮಡಿ ಇರ್ತಿದ್ದಾರೆ ಎಂತದ್ದು, ಒಂದು ಅದನ್ನು ಜಹಾಂಗೀರ್ ಅನ್ಬಾರ್ದು, ಮಾಷಾ ಪೂಪಾನಿ ಒಂದು ಅದನ್ನು ಹಾಕಿಸ್ಕೊಳ್ಳೇ ಬಾರ್ದು, ತಿನ್ನಲೇಬಾರದು, ಅದನ್ನ ಬಿಟ್ಟು ಬಿಡ್ಬೇಕು. ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕಾಲಾಂತರದಲ್ಲಿ ಯಾವ್ದ್ಯಾವುದು ಒಳಗೊಂಡಿರುತ್ತೆ ಅದರಿಂದಾಗಿ ನಾವು ಯಾವುದಕ್ಕೆ ಪ್ರಾಮುಖ್ಯ ಕೊಡಬೇಕು ಅನ್ನೋದನ್ನು ದೇವೇಂದ್ರ ತೀರ್ಥರು ಅದನ್ನು ಹೇಳ್ತಾ ಇದ್ರು. ನೀವು ಮಡಿಯಲ್ಲಿ ತಿನ್ನೋದಾದರೆ ಇಂಗ್ಲಿಷ್ ಹೆಸರು ಹೇಳಬೇಡಿ ಅಥವಾ ಅದರ ಪರ್ಷಿಯಾ ಉರ್ದು ಹೆಸರು ಹೇಳಬೇಡಿ ಅಂತ ಹೇಳ್ತಿದ್ರಂತವ್ರು, ಇಂಗ್ಲಿಷ್ ಹೆಸರು ಹೇಳ್ಬಿಡಿ, ಒಂದು ಪರ್ಷಿಯಾ ಉರ್ದು ಜಹಾಂಗೀರು ಬಾದುಷಾ ಎಲ್ಲ ಹೇಳ್ಬೇಡಿ ಅದನ್ನ, ಅವ್ರದ್ದು ಯಾಕೆ ನೆನಪಿಸ್ಕೊಳ್ಬೇಕು? ಪ್ರಜ್ಞಾಪೂರ್ವಕವಾಗಿ ಮಾತನಾಡೋದು ಅಂದರೆ ಹೀಗೆ. ಅದರಿಂದಾಗಿ ಎಚ್ಚರ ಇರಲಿ ಅಂತ ನಾಲ್ಕೇ. ಅಲ್ಲಿ ಮಂಗರಸನದ್ದು ಇಡ್ಡಲಿಗೆ ಅದೆಲ್ಲ ಉಂಟು, ಆ ಇಡ್ಡಲಿಗೆಯೇ ಮುಂದೆ ಇಡ್ಲಿ ಆಗಿದ್ದು, ಅದು ಒಂದು ಪ್ರಾಚೀನವಾದ ತಿಂಡಿ. ಇಡ್ಲಿ ಒಂದೇ, ಇನ್ಯಾವುದೂ ಪ್ರಾಚೀನವಾದ ತಿಂಡಿ ಇಲ್ಲ. ಅದು ನನಗೆ ಹೇಳ್ಕೊಡ್ಲಿಕ್ಕೆ ಅರ್ಹತೆ ಇಲ್ವೋ ಪಾಕಿ, ಇದು ಯಾವುದದು ಪಾಕಶಾಸ್ತ್ರ, ಅದು ಯಾವುದು ಹೇಳ್ಕೊಡ್ಲಿಕ್ಕೆ ಅರ್ಹತೆ ಇಲ್ಲ, ಯಾಕಂದ್ರೆ ಬರೋದೇ ಇಲ್ಲ, ಓದಿರ್ತ ಮಾತ್ರಕ್ಕೆ ಬರಬೇಕೇ, ಬಂದಿರೋರು ಓದೇ ಇರಲ್ಲ ಮಂಗರತನ ಮೆನು. ಇಲ್ಲಿ ಯಾಕೆ ಹೇಳಿದೆ ಅಂತಂದ್ರೆ ಇರೋದಿಸು, ಅಲ್ಲ ಅದನ್ನು ಯಾಕೆ ಓದಬೇಕಾಯ್ತು ಅಂದ್ರೆ ಯಾವುದೋ ಪುಸ್ತಕ ಬಿಡುಗಡೆಗೆ ಮಾತನಾಡ್ಲಿಕ್ಕೆ ಹೋಗ್ಬೇಕಾಯ್ತು, ಅದು ಮಂಗರತನ ಮೆನು ಮಾಡಿ ಪಾಕಶಾಸ್ತ್ರದ ಬಗ್ಗೆ ಮಾತನಾಡಿದ್ರು, ಏನೂ ಗೊತ್ತಿಲ್ಲ, ಅದನ್ನೇನೋ ಓದ್ಕೊಂಡು ಸ್ವಲ್ಪ ಹೇಳಿದ್ದೆ ಆಯ್ತು. ಹಾಗೆ ಚಾವುಂಡರಾಯನ ಲೋಕೋಪಕಾರ, ಚಾವುಂಡರಾಯ ಅದೇ ಇವನು ಗೋಮಟೇಶ್ವರನನ್ನ ಕೆತ್ತಿಸಿದವ, ಎರಡು ಶಿಲ್ಪಶಾಸ್ತ್ರದ ಬಗ್ಗೆ ಒಂದು ಬರೆದಿದ್ದಾನೆ ಲೋಕೋಪಕಾರ, ಅದೇ ಇದು ಕನ್ನಡದ ಅತ್ಯಂತ ಪ್ರಾಚೀನ ಇದು ಲೋಕೋಪಕಾರ, ಕನ್ನಡದ ಅತ್ಯಂತ ಪ್ರಾಚೀನವಾದ ಎರಡು ಕೃತಿಗಳು ಮಂಗರಸ, ಇನ್ನೊಂದು ಲೋಕೋಪಕಾರ, ಅದು ಪಾಕಶಾಸ್ತ್ರ. ಹೆಚ್ಚು ಪಾಕಶಾಸ್ತ್ರದ ವಿಚಾರಗಳನ್ನ ಹೇಳುತ್ತೆ, ಸ್ವಲ್ಪ ಆಚೆ ಈಚೆ ಎಲ್ಲ ಹೇಳ್ತಾರೆ, ಅಡುಗೆ ಮನೆಯಲ್ಲಿ ಇದು ಏನದು ಇನ್ಸೆಕ್ಟ್ಸ್ ಕಡಿಮೆ ಮಾಡ್ಕೊಳ್ಳಿಕ್ಕೆ ಏನು ಮಾಡೋದು ಇತ್ಯಾದಿ ಇತ್ಯಾದಿಗಳು ಎಲ್ಲ ಅದನ್ನು ಹೇಳ್ತಾರೆ. ಇರಲಿ, ಅದು ಯಾಕೆ ಹೇಳಿದೆ ಅಂತಂದರೆ, ಈ ಎಲ್ಲ ಕಡೆ ಅನ್ನಂ ಚತುರ್ಗುಣಮ್ಮೆ, ಎಲ್ಲಿಯೂ ಪಂಚಭಕ್ಷ್ಯ ಪರಮಾನ್ನ ಇಲ್ಲ. ಪಂಚಭಕ್ಷ್ಯ ಪರಮಾನ್ನ ಅಂತ ಯಾರಾದರೂ ಮಾತನಾಡ್ತಾ ಇದ್ದಾರೆ ಅಂದರೆ ಪರಮಾನ್ನವೂ ಸೇರಿ ಪಂಚಭಕ್ಷ್ಯ,
ಐದು ಸ್ವೀಟ್ ಅಂತಾನೆ ಅಭಿಪ್ರಾಯದಲ್ಲಿ ಮಾತಾಡ್ತಾರೆ. ಆದ್ರೆ ಅದು ಪಾಕಶಾಸ್ತ್ರದ ಕಾನ್ಸೆಪ್ಟಿನಲ್ಲಿ ಇಲ್ಲ ಅನ್ನೋದನ್ನ ಹೇಳಲಿಕ್ಕೆ ಇಷ್ಟು ಹೇಳಬೇಕಾಯ್ತು. ಅನ್ನಂ ಚತುರ್ಗುಣ ಮದಾತ್, ಆಮೇಲೆ ಅನ್ನಂ ಚತುರ್ಗುಣ ಮದಾತ್ ಕೂಡಲೇ ಬಂತಂತೆ. ಆಮೇಲೆ ರಾಮಸ್ತದಾಪ್ಯ ಭುಜೇತ ಮುನಿಸ್ಸುತುಷ್ಟ, ಬಹಳ ಸಂತೋಷ ಆಯ್ತು ರಾಮನ ಈ ಕಾಣಿಕೆಯಿಂದ ತೃಪ್ತಿಯಾಗಿ ಉಂಡು ಹೊರಟ. ಕೇಳಿದ್ದಾದ್ರೂ ಯಾಕೆ ಅಂದ್ರೆ ಅವನು ಬಹಳ ಕಾಲದವರೆಗೆ ಸಮಾಧಿ ಸ್ಥಿತಿಯಲ್ಲಿ ಇದ್ದ. ದೇಹ ಎಲ್ಲ ಜೀರ್ಣ ಆಗೋಗ್ತಾ ಇತ್ತು, ಹಸಿವಿನಿಂದ ಒದ್ದಾಡ್ತಾ ಇತ್ತು. ಸಮಾಧಿ ಸ್ಥಿತಿಗೆ ಹೋಗಿ ಎಚ್ಚರ ಆದವನಿಗೆ ಆ ದೇಹಕ್ಕೆ ತಕ್ಕ ಉಪಚಾರ ಆಗಬೇಕು, ಇಲ್ಲ ಅಂತಂದ್ರೆ ದೇಹ ಕೂಡಲೇ ಕೊಲಾಪ್ಸ್ ಆಗುತ್ತೆ. ಆ ತರಹ ಸಮಾಧಿಯಲ್ಲಿ ಇರ್ತಾರೆ ಅವರು. ಯಾರದೇ ದೇಹ ಆಗಲಿ, ದೇಹ ದೇಹವೇ ತಾನೆ. ಎಚ್ಚರ ಬಂದ್ಮೇಲೆ ದೇಹಾಭಿಮಾನ ಇದ್ದೇ ಇರುತ್ತೆ ತಾನೆ. ಅದಕ್ಕೆ ಸ್ಥಿತಪ್ರಜ್ಞಸ್ಯ ಅನ್ನೋದಕ್ಕೆ ಈ ವ್ಯಾಖ್ಯಾನಗಳನ್ನು ಒಳಗೊಂಡೇ ಬಂದಿರೋದು. ದೇವರಲ್ಲಿ ಪ್ರಜ್ಞೆ ಇದ್ದಾಗ ಅವನಿಗೆ ಇದ್ಯಾವುದು ಅಂಟೋದೇ ಇಲ್ಲ. ದೇವರನ್ನು ಒಮ್ಮೆ ಕಂಡವ ಬೇರೆ ಸಂದರ್ಭದಲ್ಲಿ ಅವನ ವ್ಯವಹಾರಗಳು ಹೇಗಿರುತ್ತೆ ಅನ್ನೋದನ್ನ ಗೀತೆ ಹೇಳಿತ್ತು. ದೇವರನ್ನ ಕಾಣೋದು ಅಂತಂದ್ರೆ ಅದು ಒಬ್ಬೊಬ್ಬರು ಒಂದೊಂದು. ವಿದ್ಯುದ್ಧನ್ ಮಾನುಷ ವಿದ್ಯುಹು ಸೂರ್ಯಮಂಡಲವತ್ ಸುರಾಹ ಪ್ರತಿಬಿಂಬವಚ್ಚ ಗಿರೀಶಃ ಬ್ರಹ್ಮಾ ಏನಂ ಪಶ್ಯತಿ ಸ್ಫುಟಂ ಅಂತ. ಹೀಗಾಗಿ ಅಲ್ಲಿ ಇರೋದು ಹೀಗೆ, ವಿದ್ಯುದ್ವನ್ ಮಾನುಷ ವಿದ್ಯುಹು, ಒಂದು ಮಿಂಚು ತಕ್ಕ ಅಂತ ಫ್ಲಾಶ್ ಆಗೋಟಾಗುತ್ತೆ. ಹಾಗೆ ಮಾನುಷಾಹ ವಿದ್ಯುಹು, ಮನುಷ್ಯರು ತಿಳಿತಾರೆ. ಸೂರ್ಯಮಂಡಲವತ್ ಸುರಾಹ ಅಂದರೆ ಅದರಿಂದಾಗಿ ಅಪರೋಕ್ಷ ಜ್ಞಾನ ಆದ ಕೂಡಲೇ ಸಮಕಾಲೀನ ಸಮಾಜದ, ಉತ್ತರಕಾಲೀನ ಸಮಾಜದ, ಪೂರ್ವಕಾಲೀನ ಸಮಾಜದ ಎಲ್ಲ ಜ್ಞಾನ ಆಗಬೇಕು ಅಂತ ಇಲ್ಲ. ಆದ್ದರಿಂದ ಅವ್ರ ವರ್ತನೆ ಹೇಗಿರುತ್ತೆ, ಅಟ್ಲೀಸ್ಟ್ ಮನುಷ್ಯರ ತರಹ, ಸಾಮಾನ್ಯ ಮನುಷ್ಯರ ತರಹ ಇರುತ್ತೆ ಹೇಗೆ ಅಂತ. ಅದರಿಂದಾಗಿ ಆ ಸಮಾಧಿ ಸ್ಥಿತಿಗೆ ಹೋಗಿ ಬಂದವರ ದೇಹ ಸಸ್ಟೈನ್ ಆಗಲಿಕ್ಕೆ, ಉಳಿದುಕೊಳ್ಳಲಿಕ್ಕೆ ಅವರಿಗೆ ಆ ಕಾಲದಲ್ಲಿ ತೀವ್ರವಾದ ಆಹಾರ ಮೊದಲಾದವುಗಳ ಅವಶ್ಯಕತೆ ಇದ್ದೇ ಇರುತ್ತೆ. ತೀವ್ರವಾದ ಉಪಚಾರ ಬೇಕು ಆ ದೇಹ ಉಳಿಬೇಕು ಅಂದರೆ, ಇಲ್ಲಾಂದ್ರೆ ಆಗೋಲ್ಲ. ತೀವ್ರವಾದ ಉಪಚಾರ ಯಾರ ಶರೀರ ಯಾರ ದೇಹದಿಂದ ಆಗುತ್ತೆ, ಯಾರಿಂದ ಆಗುತ್ತೆ ಅಂತ ಹುಡ್ಕೊಂಡು ಹೋದ್ರೆ ಯಾರೂ ಇಲ್ಲ. ಆ ಕಾಲದ ರಾಜರಲ್ಲಿ ಯಾರೂ ಇರಲಿಲ್ಲ. ಮತ್ತು ಅವ್ರಿಗೆ ಆ ಶಕ್ತಿ ಇತ್ತಲ್ಲ ಅಂದರೆ ನಾಶ ಮಾಡಲಿಕ್ಕೆ ಇಷ್ಟ ಇಲ್ಲಪ್ಪ, ತಪಸ್ಸನ್ನು ಅದಕ್ಕೆ ಬಳಸ್ಕೊಳ್ಳಿಕ್ಕೆ ಇಷ್ಟ ಇಲ್ಲ, ಏನು ಮಾಡಲಿಕ್ಕಾಗತ್ತೆ. ಅದರಿಂದಾಗಿ ಯಾರಾದರೂ ಒಬ್ಬರೇ ಕೊಡಬೇಕು. ರಾಮ ಇದ್ದೆ, ರಾಮನ ಹತ್ರ ಬಂದರು, ಅದು ಆ ಭಯಕ್ಕೆ ಈಡೇರಿತು. ತೃಪ್ತೋ ಯಯೌಚ ಸಕಲಾನ್ ಪ್ರತಿಕೋಪಯಾನ ಕಶ್ಚಿನ್ನ ಮೇತ್ಥಿತವರಂ ಪ್ರತಿದಾತು ಮೀಚಃ ಏವಂ ಪ್ರತಿಜ್ಞಕರುಷಿ ಸಹಿತತ್ ಪ್ರತಿಜ್ಞಾಂ ಮೋಘಾಂ ಚಕಾರ ಭಗವಾನ್ ನತು ಕಶ್ಚಿದನ್ಯಃ. ತೃಪ್ತಃ ಯಯೌ, ತೃಪ್ತನಾಗಿ ಹೋದ ಆ ಬ್ರಾಹ್ಮಣ. ಇಲ್ಲಾಂದ್ರೆ ಸಕಲಾನ್ ಪ್ರತಿಕೋಪಯಾನ, ಎಲ್ಲರ ಮೇಲೆ ಮುನಿಸು ಆ ಬ್ರಾಹ್ಮಣನಿಗೆ, ಎಲ್ಲರನ್ನ ಬೈಕೊಂಡು ಹೋಗ್ತಾ ಇದ್ದಾನೆ. ಕಶ್ಚಿನ್ನ ಮೇರ್ಥಿತವರಂ ಪ್ರತಿದಾತು ಮೀತಃ, ನಾನು ಒಬ್ಬ ಬ್ರಾಹ್ಮಣ, ಏನೋ ವರ ಕೇಳ್ತಾ ಇದ್ದೇನೆ, ಅದನ್ನು ಕೊಡ್ಲಿಕ್ಕೆ ಯಾವನಿಗೂ ಯೋಗ್ಯತೆ ಇಲ್ಲ ಅಂತ ಮಾತಾಡ್ಕೊಂಡು ಹೋದ ಅಂತೆ. ಹೋಗ್ತಾ ಇದ್ದ, ಎಲ್ಲರನ್ನೂ ಬೈಕೊಂಡು ಹೋಗ್ತಾ ಇದ್ದ ರಾಮದೇವರನ್ನ. ಏವಂ ಪ್ರತಿಜ್ಞಕ ಋಷಿ, ಈ ರೀತಿ ಅವನ ಆ ಪ್ರತಿಜ್ಞೆ. ತತ್ ಮೋಘಾಂ ಚಕಾರ, ಯಾರಿಗೂ ಆಗಲ್ಲ ಅಂತ ಅವನು ಹೇಳ್ತಾ ಇದ್ನಲ್ಲ, ಅದನ್ನ ವ್ಯರ್ಥವನ್ನಾಗಿ ಮಾಡಿದೆ, ನನ್ನ ಕೈಲಾಗತ್ತೆ. ಮೋಘ ಅಂದ್ರೆ ವ್ಯರ್ಥ, ಅಮೋಘ ಅಂದ್ರೆ ಸಾರ್ಥಕ ಅಂತ ಅರ್ಥ. ಹಾಗೆ ನತು ಕಶ್ಚಿದನ್ಯ, ದೇವರಿಗೆ ಬಿಟ್ಟರೆ ಬೇರೆ ಯಾರಿಗೂ ಆಗ್ತಾ ಇರಲಿಲ್ಲ. ಪ್ರಾಸಂಗಿಕವಾಗಿ ಆಚಾರ್ಯರು ಒಂದು ಕಥೆ ಹೇಳ್ತಾ ಇದ್ದಾರೆ. ಒಂದು ಕಥೆಯನ್ನ ಯಾರೂ ಕೂಡ ತಾವು ಅನುಭವಿಸಿದ್ದನ್ನ ಆರ್ಡರ್ನಲ್ಲಿ ಹೇಳಲ್ಲ. ಬೇಕಾದ್ರೆ ನಿಮ್ಮ ನಿಮ್ಮ ಕಥೆಯನ್ನು ಕೇಳೋಣ ನಾವು. ನನ್ನ ಮುಂದೆ ಏನು 5 ಜನ ಕೂತಿದ್ದೀರಾ, ಬಾಲ್ಯದಿಂದ ನಿಮ್ಮ ಘಟನೆ ಹೇಳಿ ಅಂದರೆ ಯಾರೂ ಹೇಳಲ್ಲ. ಆಚೆಗು ಈಚೆಗು ಹೀಗು ಹಾಗು ಮೇಲು ಕೆಳಗು ಜಿಗಿತನೇ ಹೇಳ್ತಾರೆ, ಸಹಜ ಅದು. ಹಾಗೆ ಆಚಾರ್ಯರು
ಮೊಮ್ಮಕ್ಕಳಿಗೆ ಕಥೆ ಹೇಳಲಿಕ್ಕೆ ಕುಳಿತ ಒಬ್ಬ ಅಜ್ಜ, ಅವ್ರು ಹೇಳಿದ್ರು ಅವರು ಕುಂತೀತು ತಸ್ಯಹಿ ಮುನೇರ್ ವರತೋ ಜಯತ್ಸಹ, ಕುಂತಿ ಗೆದ್ಲು ಹೇಗೆ ಇಷ್ಟು ಸಿಟ್ಟು, ಅಸಂಭವ, ಯಾರಿಗೂ ಕೂಡ ಇವರು ಸೇವೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ದುರ್ವಾಸ ಹೆಂಗೆದ್ರು. ತಸ್ಯತು ಮುನೇರ್ ವರತಃ, ಅವ್ರ ಹತ್ರನೇ ಕುಂತಿ ಭೋಜ ವರ ತಗೊಂಡ್ಬಿಟ್ಟಿದ್ದ. ನೀವು ವಾಸ ಮಾಡ್ತೀವಿ ಅಂದರೆ ಅತ್ಯಂತ ಪುಟ್ಟ ಹುಡುಗಿಯನ್ನ ಸೇವೆಗಿಡ್ತೀವಿ, 13-14 ವಯಸ್ಸಿನ ಹುಡುಗಿಯವಳು ಇಡ್ತೀವಿ. ನೀವು ಅವಳ ಮೇಲೆ ಸಿಟ್ ಮಾಡ್ಕೊಳ್ಳಲ್ಲ ಅಂದರೆ ನೀವಿಲ್ಲಿರಬಹುದು, ಇಲ್ಲ ಅಂದರೆ ಆಯಿತು ಅಂತ ಅವರೇ ವರ ಕೊಟ್ಟರು, ನಾನು ಕೋಪ ಮಾಡ್ಕೊಳ್ಳಲ್ಲ ಅವಳು ವರ ಕೊಡ್ತೇನೆ ಅಂತ ಹೇಳಿ ತಮ್ಮ ಮಾತಿಗೆ ತಾವೇ ಕಟ್ಟು ಬಿದ್ದು, ಅಂದರೆ ಅವರೇ ವರ ಕೊಟ್ಟು ಅವಳನ್ನು ಗೆಲ್ಲಿಸಿದ್ರು. ಕುಂತೀತು ತಸ್ಯಹಿ ಮುನೇರ್ ವರತೋ ಜಯತ್ ತು ರಾಮಸ್ಸ ಕೃಷ್ಣ ತನುವಾ ಸ್ವಬಲಾಜ್ಜಿಗಾಯ. ರಾಮ ಹೀಗೆ ಗೆದ್ದ, ಕೃಷ್ಣ ತನುವ ಸ್ವಬಲಾಜ್ಜಿಗಾಯ, ಕೃಷ್ಣ ಗೆದ್ದ ದುರ್ವಾಸರನ್ನ. ಹೇಗೆ? ಕೃಷ್ಣನ ವಿರೋಧಿಗಳಿಗೆ ವರ ಕೊಟ್ಟಿದ್ರು ಅವರು ಹಂಸಡಿ ಭಿಕರಿಗೆ ರುದ್ರ ರೂಪದಲ್ಲಿ. ಸದಾಶಿವನಾಗಿ ವರ ಕೊಟ್ಟಾಗ ಆ ಅವಿವೇಕಿಗಳು ಬಂದು ಇವ್ರ ಕೋಪಿನ ಹರಿದ್ರು. ಶಾಂತಿಪ್ರಿಯರ ಕೆಲಸವೇ ಹಾಗೆ, ತಾವು ಉಂಡ ತಟ್ಟೆಯಲ್ಲಿ ಉಗಿದು ಹೋಗುವವರೇ ಅವರು. ಹಂಸಡಿಬಿಕರು ಅಂಥವರೇ ಇದ್ರು. ಕ್ಷೇಮೇಂದ್ರ ತಮಾಷೆ ಮಾಡ್ತಾನೆ, ಏನು ಮಾಡೋದು ದೊಡ್ಡವರೆಲ್ಲ ಹಾಗೆ ಅವಿವೇಕಿಗಳಿಗೆ ಆಶ್ರಯ ಕೊಡೋದು ಅಂತಾನೆ. ಹಾಗೆ ಇದು ಕೃಷ್ಣತನುವ ಅವರನ್ನ ಹಂಸಡಿಬಿಕರನ್ನ ಮಣಿಸಿ ಗೆದ್ದ ದೇವರು ದುರ್ವಾಸರನ್ನ. ಯಾಕೆಂದ್ರೆ ಅವರಿಗೆ 3,000 ಜನ ಋಷಿಗಳೊಂದಿಗೆ ಹೋಗಿ ದೇವರ ಮುಂದೆ ಅಳತಾ ಕೂತ್ಕೊಂಡ್ಬಿಟ್ರು ದುರ್ವಾಸರು. ಅದು ಮುಂದೆ ಬರುತ್ತೆ 17ನೇ ಅಧ್ಯಾಯದಲ್ಲಿ. ಆಗ ಅವ್ರಿಗೆಲ್ಲ ಪಾತ್ರೆ ಕೊಟ್ಟು, ಪಾತ್ರೆ ಹೊಡೆದು ಹೋಗಿದ್ರು ರೀ ಅವಿವೇಕಿಗಳು. ಮರದ ಪಾತ್ರೆ, ಅದು ಚಿನ್ನ ಬೆಳ್ಳಿದಲ್ಲ, ಅದು ಮರದ ಪಾತ್ರೆ ಇಟ್ಕೊಂಡಿದ್ದೆ, ಅದು ಹೊಡೆದು ಹೋಗಿದ್ರು ಅವರು ಹಂಸಡಿಬಿಕರು. ಕೌಪಿನ ಹರಿದು ಹೋಗಿದ್ರು, ಅವರು ಉಟ್ಕೊಳ್ಳಲ್ಲ ತೊಡ್ಕೊಳ್ಳಲ್ಲ, ಅವ್ರಿಗೆ ಅಗತ್ಯ ಇಲ್ಲದ್ದು ಕೂಡ ಇವರಿಂದ ತಗೊಳ್ಬೇಕಾದ್ರೆ ಹೊಡೆದು ಹೋಗಿದ್ರು ಅವರು. ದೇವರೇನು ಮಾಡಿದ, ಅವರಿಗೆ ಅನ್ನ ಊಟ ಹಾಕಿ ಪಾತ್ರೆ ಕೊಟ್ಟು ಬಟ್ಟೆ ಕೊಟ್ಟು, ನಿಮ್ಮ ತೀವ್ರವಾದ ಸಿಟ್ಟು ಶಮನ ಆಗಬೇಕು ಅಂದ್ರೆ ನನ್ನ ಜೊತೆಗೆ ಬನ್ನಿ, ಹಂಸಡಿಬಿಕರು ಸಾಯೋದನ್ನ ನೀವು ನೋಡುವಿರಂತೆ ಅಂತ ಕರ್ಕೊಂಡು ಹೋದ. ಹೀಗೆ ಕೃಷ್ಣ ತನುವ ಸೊಬಲ ಜಿಗಾಯ. ಹೀಗೆ ದುರ್ವಾಸರು ಎಲ್ಲ ಕಡೆ ಅವ್ರ ವಾಸ ಬೇರೆಯವ್ರಿಗೆ ದುಃಖ ಅಂತ ಹೇಳಿ ಪ್ರಾಸಂಗಿಕವಾಗಿ ಮುಂದೆ ಓಡಿ ಮತ್ತೆ ವಾಪಸ್ ಬರ್ತಾರೆ. ತಸ್ಮಿನ್ ಶಿವೇ ಪ್ರತಿಗತೆ ಮುನಿರೂಪಕೇಚ ಯಾಹೀತಿ ಲಕ್ಷ್ಮಣ ಮುವಾ ಚರಮಾಪತಿ ಸಹ. ಈ ರೀತಿ ಮುನಿರೂಪನಾದ ಶಿವ ಹೊರಟಾಗ ಲಕ್ಷ್ಮಣನಿಗೆ ಬಂದು ಯಾಹಿ ಹೋಗು ಅಂದ. ಏಕಾಂತೇತು ಯದಾ ರಾಮಃ ಚಕ್ರೇ ರುದ್ರೇಣ ಸಂವಿದಂ ದ್ವಾರಪಾಲಂ ಸಕೃತವಾನ್ ತದಾ ಲಕ್ಷ್ಮಣಮೇವ ಸಹ. ಯಾಕೆ ಇದ್ದಕ್ಕಿದ್ದಾಗ ಏನಿದು ಟರ್ನು ಅಂದರೆ, ಇದು ಮೊದಲೇ ತೀರ್ಮಾನ ಆಗಿತ್ತು. ಯಾವಾಗ ಏಕಾಂತದಲ್ಲಿ ಒಂದು ಸ್ವಲ್ಪ ಮಾತನಾಡಬೇಕು ಅಂತ ರುದ್ರ ಬೇಡಿಕೊಂಡು, ಆವಾಗ ದೇವರೇನು ಮಾಡಿದ, ಯಾರೂ ಬರಬೇಡ ಅಂತ, ಯಾರೂ ಬರದಿರುವಂತೆ ಕಾವಲು ಕಾಯಿ ಅಂತ ಲಕ್ಷ್ಮಣನಿಗೆ ಹೇಳಿದ್ದ. ದ್ವಾರಪಾಲಂಸ ಕೃತವಾನ್ ಯದ್ಯತ್ರ ಪ್ರವಿಶೇತ್ ಕಶ್ಚಿತ್ ಹನ್ಮಿತ್ವೇತಿ ವಚೋ ಬ್ರುವನ್. ಯಾರಾದರೂ ಒಬ್ರು ಪ್ರವೇಶ ಮಾಡಿದರೆ ನಿನ್ನನ್ನು ಕೊಲ್ತೇನೆ ಅಂತ ಹೇಳಿದ್ದ ದೇವರು. ತದಂತರಾಗತ ಮೃಷಿಂ ದೃಷ್ಟ್ವಾಮನ್ಯತ ಲಕ್ಷ್ಮಣ. ಮಧ್ಯದಲ್ಲೇ ಬಂದ ದುರ್ವಾಸ. ಅವಾಗ ಲಕ್ಷ್ಮಣ ಯೋಚನೆ ಮಾಡಿದ, ದುರ್ವಾಸ ಸ ಪ್ರತಿಜ್ಞಾತು ರಾಮಂ ಪ್ರಾಪ್ಯೈವ ಭಜ್ಜತಾಂ ಅನ್ಯಥಾ ತ್ವಯಶೋ ರಾಮೇ ಕರೋತ್ಯೇಷ ಮುನಿರ್ಧ್ರುವಂ. ದುರ್ವಾಸರ ಪ್ರತಿಜ್ಞೆ ಏನಿದೆ ಅದು ರಾಮನನ್ನು ಹೊಂದಿಯೇ ಈಡೇರಲಿ, ದುರ್ವಾಸರ ಪ್ರತಿಜ್ಞೆ ಈಡೇರಲಿ, ಇಲ್ಲ ಅಂದರೆ ಆ ಬ್ರಾಹ್ಮಣ ಊರೆಲ್ಲ ಓಡಾಡ್ತಾನೆ. ಅಯಶೋ ರಾಮೇ ಕರೋತಿ ಒಂದು ಬ್ಲ್ಯಾಕ್ ಮಾರ್ಕ್. ಏನು ದುರ್ವಾಸರು ಪ್ರತಿಜ್ಞೆ ಈ ರೀತಿ ಇತ್ತು ಅಂತ ರಾಮನಿಗೆ ಗೊತ್ತಾಗಿ
ಮಂತ್ರಾಲೋಚನೆ ನೆಪ ಹೂಡಿ ಒಳಗಡೆನೆ ಬಿಡಲಿಲ್ಲ. ಆ ನೋಡಿ ಎಂತ ಜಾಣ ಅಂತಾರೆಲ್ಲ. ಅದರಿಂದಾಗಿ ನನ್ನ ಉಳಿವಿಗಿಂತ ರಾಮನ ಒಳ್ಳೆಯ ಹೆಸರು ಮುಖ್ಯ. ರಾಘವೋಜ್ಞನ್ನಪಿ ಸತಾಂ ರಾಘವೋಜ್ಞನ್ನಪಿ ತುಮಾಂ ಕರೋತ್ಯೇವ ದಯಾಮಯಿ ಇತಿ ಮತ್ವಾ ದದೌ ಮಾರ್ಗಂ ಸತು ದುರ್ವಾಸಸೇ ತದಾ. ರಾಘವ ಕೊಲ್ಲಲಿಕ್ಕೆ ಹೋದರೂ ನನ್ನಲ್ಲಿ ದಯೆಯನ್ನು ಉಂಟು ಮಾಡ್ತಾನೆ ಅಂತ ತಿಳಿದು ಮಾರ್ಗಂ ದದವು ದುರ್ವಾಸರಿಗೆ ಮಾರ್ಗವನ್ನು ಇತ್ತ. ಇಷ್ಟು ನಾವು ಇವತ್ತು ನೋಡಿ ಇದರ ಅಧ್ಯಾತ್ಮಾರ್ಥ ಏನಿದೆ ಅದರದ್ದು ಒಂದು ಸ್ವಲ್ಪ ನಾನು ಹೇಳ್ತೇನೆ ನೋಡಿ. ಇಲ್ಲಿ ಇದನ್ನು ಸ್ವಾಮಿಗಳು ಕೇಳಿ ಬಹಳ ಸಂತೋಷಪಟ್ಟಿದ್ದರು. ಅವರ ದೊಡ್ಡಸ್ತಿಕೆ ಪೇದಾವರ ಸ್ವಾಮಿಗಳು, ಅವರ ದೊಡ್ಡಸ್ತಿಕೆ ಏನು, ಈ ದಿಸೆಯಿಂದ ಯೋಚನೆ ಮಾಡಿದರೆ ಚೆನ್ನಾಗಿರುತ್ತೆ ಅಂತಂದರು. ಎಲ್ಲೋ ಒಂದು ಕಡೆ ಗುಲ್ಬರ್ಗಾದಲ್ಲಿ ಉಪನ್ಯಾಸ ಇದನ್ನು ಮಾಡುವಾಗ ಇದರ ಅಧ್ಯಾತ್ಮಾರ್ಥ ನನಗೆ ಹಿಂಗೆ ಅನ್ನಿಸ್ತಾ ಇದೆ ಅಂತ ಒಂದು ಇಟ್ಟೆ. ಅವರು ಅದು ನನಗೆ ಯಾವಾಗಲೂ ನೆನಪಾಗುತ್ತೆ. ಇದು ನನಗೆ ಅನಿಸಿದ್ದೇನು ಅಂದರೆ ಇದರ ಅಧ್ಯಾತ್ಮಾರ್ಥ ನೋಡಿ, ಲಕ್ಷ್ಮಣ ಮನೋಭಿಮಾನಿ, ದುರ್ವಾಸರು ಮನೋಭಿಮಾನಿಯೇ, ರುದ್ರನು ಮನೋಭಿಮಾನಿಯೇ. ದುರ್ವಾಸರ ಭಯ, ದುರ್ವಾಸರ ಪ್ರತಿಜ್ಞೆ, ದುರ್ವಾಸರಿಗೆ ಭಯ ಪಡೋ ಅಗತ್ಯ ಇಲ್ಲ. ಆದರೆ ಮನಸ್ಸು ಕೆಲವೊಮ್ಮೆ ಭಗವದ್ಭಕ್ತಿಯ ವಿರುದ್ಧ ಬಂಡಾಯ ಚಾಲೆಂಜ್ ಮಾಡ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಲಕ್ಷ್ಮಣ ದಾರಿ ಬಿಡ್ತಾನೆ. ಲಕ್ಷ್ಮಣ ಯಾರು? ಪಂಚರಾತ್ರ ಮನೋವೃತ್ತಿ ಶೇಷ, ಶಾಸ್ತ್ರದ ಪ್ರತಿನಿಧಿಯಾದ ಮನಸ್ಸಿನ ಭಾಗ. ಶಾಸ್ತ್ರ ಏನೇ ಹೇಳ್ತಾ ಇರಲಿ ನಮಗೆ ಇಷ್ಟ ಸಿದ್ಧಿ ಆಗ್ಬೇಕಷ್ಟೇ ಅಂತ ಹಠ ಹಿಡಿದು ಕೂತು ಬಿಡತ್ತೆ ಮನಸ್ಸು ಒಮ್ಮೊಮ್ಮೆ. ಅಂತಹ ಸಂದರ್ಭದಲ್ಲಿ ದೇವರು ಕರುಣೆಯಿಂದ ಬೇಗ ಅದನ್ನು ಈಡೇರಿಸ್ತಾನೆ. ಹೀಗಾದ ಮೇಲೆ ಶಾಸ್ತ್ರದ ಮಾತೆಲ್ಲಿರುತ್ತೆ, ಶಾಸ್ತ್ರದ ಚಿಂತನೆಯಲ್ಲಿರುತ್ತೆ. ಅಂತಹ ಸಂದರ್ಭದಲ್ಲಿ ಶಾಸ್ತ್ರದ ಚಿಂತನೆಯನ್ನು ಬಿಟ್ಟಾಗಿರುತ್ತೆ. ಶಾಸ್ತ್ರದ ನಡೆಯನ್ನು ಮೀರಿದರೂ ಮನಸ್ಸು ದೇವರೇನು ಮಾಡ್ತಾನೆ ಕರುಣೆಯಿಂದ ಒಮ್ಮೊಮ್ಮೆ ಶಾಸ್ತ್ರದ ದಾರಿಯನ್ನು ಬಿಟ್ಟ ಬಯಕೆಗಳನ್ನು ಭಕ್ತರದ್ದು ಏನಾದರೂ ಇದ್ರೆ ಅದನ್ನು ಈಡೇರಿಸ್ತಾನೆ. ಇದು ದೇವರ ಕರುಣೆ, ಇದು ಅಧ್ಯಾತ್ಮಾರ್ಥ. ಇದು ಈ ಲಕ್ಷ್ಮಣನ ಪ್ರಸಂಗ ಏನಿದೆ, ಲಕ್ಷ್ಮಣನ ತ್ಯಾಗದ ಪ್ರಸಂಗ, ಶಾಸ್ತ್ರದ ಬಯಕೆಯನ್ನು ಮೀರಿ ನಡೆಯುವ ಮನಸ್ಸಿನ ಬಯಕೆಗಳನ್ನು ದೇವರು ಕೃಪೆಯಿಂದ ತೀರಿಸ್ತಾನೆ. ಅದರಿಂದಾಗಿ ಸಜ್ಜನರು ಶಾಸ್ತ್ರವನ್ನು ಮೀರೋಲ್ವೇ ಅಂದರೆ ಮೀರ್ತಾರೆ ಉತ್ಕಟವಾದ ಮನಸ್ಸಿನ ಒತ್ತಡದಿಂದ. ಅದು ಸ್ವಾಭಾವಿಕವಾದ ಒತ್ತಡ ಅಲ್ಲ, ಮಾನಸಿಕವಾದ ಒತ್ತಡ. ದೇವರು ಅದನ್ನು ಲೆಕ್ಕಕ್ಕೆ ತರುವುದಿಲ್ಲ. ಅವರ ಸ್ವಭಾವದ ಆನಂದ ಮೊದಲಾದವುಗಳಲ್ಲಿ ಕಡಿಮೆ ಮಾಡೋಲ್ಲ, ಲೌಕಿಕವಾದ ಆ ಬಯಕೆಯನ್ನು ಈಡೇರಿಸ್ತಾನೆ. ಇದು ದೇವರ ದಯೆ ಅಂತನ್ನುವುದು. ಇದು ಹೇಳದೆ ಬಹಳ ಸಂತೋಷಪಟ್ಟರು. ಆದರೆ ನೀನು ಹೇಳಿದ್ದು ಈ ಫೋರಮ್ಗಲ್ಲ, ಇಲ್ಲಿ ಎಲ್ಲ ಕೂತಿರೋರಿಗೆ ಅದು ಅರ್ಥ ಆಗಬೇಕಲ್ಲ ಅಂತಂದು ಅವರು ಬಹಳ ಸರಳವಾಗಿ ಮಾತನಾಡೋದಕ್ಕೆ, ಸರಳವಾಗಿ ಹೇಳೋದಕ್ಕೆ ಒತ್ತು ಕೊಡ್ತಾ ಇದ್ರು. ಬಹಳ ಅರ್ಥಗಳು ಇತ್ಯಾದಿಗಳನ್ನು ಇಷ್ಟಪಡ್ತಾ ಇರಲಿಲ್ಲ ಅವರು. ಆದರೆ ಈ ಥರ ತಂಚ ಬಂದಾಗ ಆಸ್ವಾದನೆ ಮಾಡೋರು. ಅದು ಈ ಈ ಅಧ್ಯಾತ್ಮಾರ್ಥವನ್ನು ಪ್ರೆಸೆಂಟ್ ಮಾಡಿದ್ದು ಎಷ್ಟು ಅನುಕೂಲ ಆಯಿತು ಅಂತಂದರೆ, ಆಮೇಲೂ ನಂದು ಉಪನ್ಯಾಸ ಅಂತ ಇದ್ದರೆ ಅವರು ಕಿವಿಗೊಟ್ಟು ಕೇಳ್ತಾ ಇದ್ರು. ಗುಲ್ಬರ್ಗ ಚಾತುರ್ಮಾಸ್ಯ 2005 ಅದು ಹೇಳಿದಾಗ ಅವರಿಗೆ ಬಂದ ಅಟೆನ್ಷನ್ ಇದೆಯಲ್ಲ, ಅದು ಕಡೆಯವರೆಗೂ ನನ್ನ ಉಪನ್ಯಾಸ ಅಂತಂದರೆ ಗಮನ ಇಟ್ಟು ಕೇಳೋರು. ಅದು ನನಗೆ ಅವ್ರ ಬಗ್ಗೆ ಇರುವ ಗೌರವ ಬಹಳ ಇಮ್ಮಡಿಯಾಗಲಿಕ್ಕೆ ಕಾರಣ. ಅಂದರೆ ನಂದು ಉಪನ್ಯಾಸ ಕೇಳ್ತಾ ಇದ್ದಾರೆ ಅಂತಲ್ಲ, ಶಾಸ್ತ್ರದ ಸೂಕ್ಷ್ಮಾಂಶಗಳಿದ್ದರೆ ಅದನ್ನು ಅವ್ರು ಎಂಜಾಯ್ ಮಾಡ್ತಾ ಇದ್ರು. ಮತ್ತು ನನ್ನ ಉಪನ್ಯಾಸ ಅವ್ರಿಗೆ ಇಷ್ಟ ಆಗಿತ್ತು, ತಲೆ ಕೆರ್ಕೊಳ್ಳಿಕ್ಕೆಲ್ಲ ಬಿಡ್ತಾ ಇರಲಿಲ್ಲ ನಾನು ಅಂತ ಮೊದಲು ನಂದೊಂದು ಸಾರ್ಥಕ್ಯ. ಅವರಿಗೆ ಉಪನ್ಯಾಸ ಇಷ್ಟ ಆಗಲಿಲ್ಲ ಅಂದರೆ ಅವ್ರ ಬಾಡಿ ಲ್ಯಾಂಗ್ವೇಜೇ ಬೇರೆ ಇತ್ತು, ಹಾಗಾಗಲಿಲ್ಲ ಅಂತನ್ನುವುದು ನನ್ನ ಭಾಗ್ಯ.
ಅಂತ ಹೇಳ್ತಾ ಆ ಅಧ್ಯಾತ್ಮಾರ್ಥದ ಹಿನ್ನೆಲೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದಾಯಿತು. ಇನ್ನು ಮುಂದೆ ಲಕ್ಷ್ಮಣನನ್ನು ಕಳಿಸೋದು ಅಂದರೆ ಏನು ಇತ್ಯಾದಿಗಳು, ಲಕ್ಷ್ಮಣನನ್ನು ಕಳಿಸಿದ ಮೇಲೆ ಏನಾಯಿತು, ರಾಮನ ಸ್ವಧಾಮ ಪ್ರವೇಶ ಹೇಗಾಯಿತು ಇತ್ಯಾದಿಗಳನ್ನೆಲ್ಲ ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.